ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತಾಮ. ಈ ದಿನ ನಮ್ಮೊಂದಿಗೆ ಈ ಒಂದು ಪಾರಿಜಾತ್ ಪ್ರಪಂಚದ ಒಂದು ವ್ಯಕ್ತಿ ಶಕ್ತಿಯಾಗಿ ಬೆಳೀತಿರುವಂಥ ಈಶ್ವರ್ ಚಂದ್ರ ಬೆಡಗೇರಿ ಅವರು ಒಂದಿಷ್ಟು ಈ ಬಯಲಾಟಗಳ ಬಗ್ಗೆ ತಮ್ಮದೇ ಆದ ವಿಚಾರಗಳನ್ನು, ಅದರಲ್ಲೂ ಪಾರಿಜಾತ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಸಂಖ್ಯಾಬಲಿ ಆಗಿರ್ಬೋದು, ಅನೇಕ ಇಲ್ಲಿ ಆಟಗಳಾಗಿ ಹೋಗಿದ್ದಾವೆ. ಜನರ ಮನೋರಂಜನೆ ಜೊತೆಗೆ ಭಾಳಷ್ಟು ಜನಕ್ಕೆ ಬದುಕನ್ನು ಕೊಟ್ಟಿದ್ದಾವೆ, ಮತ್ತು ಅದೇ ಕಾಲಕ್ಕೆ ಬದುಕನ್ನು ಸಹಿತ ಕಸ್ಕೊಂಡಿದ್ದಾವೆ. ಅದು ಭಾಳ ಮಹತ್ವದ. ಯಾಕೆ ಇದಕ್ಕೆ ಬೆನ್ನತ್ತೆ, ಈ ನಾಟಕಗಳು ಬೆನ್ನತ್ತೆ, ಮೊದಲು ಅಂತಿದ್ದು ನಮ್ಮ ಹಿರಿಯರು, ಏ ನಾಟಕ ಬೆನ್ನತ್ತೆ, ಒಬ್ಬ ಬಡಪ ಹಾಳಾಗಿ ಹೋಗ್ತೀವ ನೀನು ಅಂತೇಳಿ. ಇವತ್ತು ಹಾಳಾಗೋ ಪ್ರಸಂಗ ಅದ, ಅದೇನೋ ಭಿನ್ನ ಆಗಿಲ್ಲ, ಬಹಳ ಲಾಭ ಇಲ್ಲ. ಏನೋ ಇವತ್ತು ಸ್ವಲ್ಪ ಮೀಡಿಯಾ ಬೆಳೆದ್ರಿಂದಾಗೆ, ಸಿನಿಮಾ ಬೆಳೆದ್ರಿಂದಾಗೆ, ಅಥವಾ ಇವತ್ತು ಒಂದು ಈ ಒಂದು OTT ಯಾವ ಬೇರೆ ಪ್ಲಾಟ್ಫಾರ್ಮ್ ರೆಡಿ ಆಗಿದ್ದರಿಂದಾಗಿ ಒಂದಿಷ್ಟು ಕಲಾವಿದರಿಗೆ ಬದುಕು ಸಿಗ್ತಾ ಇದೆ. ಆ ಬದುಕು ಸಿಕ್ಕಿದ್ದು ಸಿಗ್ತಾ ಇರೋದು ಸಂತೋಷ ವಿಷಯ. ಆದ ಸಹಿತ ಇನ್ನೂ ಭಾಳಷ್ಟು ಜನ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬಯಲಾಟ ಪ್ರಪಂಚ ಇದೊಂದು ದೊಡ್ಡ ಈ ಭಾಗದಲ್ಲೇ ಜನಮನವನ್ನು ಹುಟ್ಟಿದಂಥ, ಜನಸಾಮಾನ್ಯರಿಗೆ ಹುಟ್ಟಿ ತಲುಪುವಂಥ ಒಂದು ಮಾಧ್ಯಮ ಇದು. ಆದರೆ ಇದಕ್ಕೆ ಏನು ಎಷ್ಟು ಪ್ರಚಾರ ಮತ್ತು ಎಷ್ಟು ಪ್ರಸಾರ ಜೊತೆ ಎಷ್ಟು ಬದುಕಿ ನೆಲೆ ಕೊಡುವಂಥ ಶಕ್ತಿ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಇತ್ತೀಚೆಗೆ ಒಂದಿಷ್ಟೇನೋ ಒಂದು ಅಕಾಡೆಮಿ ಮಾಡ್ಕೊಂಡಿದ್ದಾರೆ. ಈ ಒಂದು ನವನಗರ ಅಂದರೆ ಬಾಗಲಕೋಟೆಯಲ್ಲಿ ಈ ಕರ್ನಾಟಕ ಬಯಲಾಟ ಅಕಾಡೆಮಿ ಅಂತ ಮಾಡಿಕೊಂಡು ಅದಕ್ಕೊಂದಿಷ್ಟೇನೋ ಒಂದು ಸಂಘಟನೆ ಮಾಡಿ ಇದನ್ನು ಉಳಿಸ್ಕೋಬೇಕು. ನಾವು ಬಯಲಾಟ ಬಯಲಾಟ ಉಳಿಬೇಕಾದ್ರೆ ಒಂದು ಕಲಾಕಾರ ಉಳಿಬೇಕು. ಇದು ಬಹಳ ಮಹತ್ವದ. ಕಲಾಕಾರ ಉಳಿಲಿಲ್ಲ ಅಂದರೆ ಬಯಲಾಟ ಹಂಗೆ ಉಳಿಲಿಕ್ಕೆ ಸಾಧ್ಯ. ನೋಡೋರು ಕಡಿಮೆ ಆಗ್ತಾ ಇದ್ದಾರೆ ಇವತ್ತು, ಯಾಕಂದರೆ TV ಮಾಧ್ಯಮ, ಅದರ ನಂತರ ಈಗ ಡಿಜಿಟಲ್ ಮೀಡಿಯಾ ಬಂದದ್ದು ಹೊಸದು. ಇನ್ನು ಬರಬರ್ತಾ ಮೊದಲು ಏನು ಬಂತು ನಿಮ್ಗೆ ಗೊತ್ತದ, ಬಯಲಾಟ ಇದ್ದಾಗ ನಾಟಕಗಳು ಬಂದು ನಾಟಕ ಬಂದು ಬಯಲಾಟ ಓಡಿಸೋದು, ಮುಂದೆ ಆ ನಂತರ ಸಿನಿಮಾ ಬಂತು ನಾಟಕ ಹೋದು, ಈಗ TV ಬಂದು ಸಿನಿಮಾ ಹೋದು, ಈಗ ಡಿಜಿಟಲ್ ಮೀಡಿಯಾ ಬಂದದ. ಅಂದರೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಹೋಗ್ತಾ ಇದೆ, ಅದಕ್ಕೆ ತಕ್ಕಂಗೆ ನಮ್ಮ ಕಲಾವಿದರ ಸಹಿತ ಪರಿವರ್ತನೆ ಆಗಬೇಕಾಗ್ತದೆ. ಅದು ಅನಿವಾರ್ಯನೂ ಹೌದು. ನಾವು ಇನ್ನೂ ಅದೇ ಲೋಕದಲ್ಲಿ ಇರ್ತಿದ್ರೆ ಆಗುವುದಿಲ್ಲ, ಬಟ್ ಅದಕ್ಕೆ ವ್ಯವಸ್ಥೆ ಒಂದು ಬೇಕಲ್ಲ. ಆ ದಿಸೆಯಲ್ಲಿ ಏನೋ ಒಂದಿಷ್ಟು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಗಿದೆ, ಈ ಬಯಲಾಟ ಸಲುವಾಗ ಈ ಒಂದು ಮೀಟಿಂಗ್ಗಳಾಗಿದ್ದಾವೆ. ಆ ಎಲ್ಲ ನೆಲೆಯಲ್ಲಿ ಒಂದು ಬಯಲಾಟಗಳಲ್ಲಿ ತಮ್ಮ ಬದುಕನ್ನು ಸವಿಸ್ಕೊಂಡು ಬಂದಂಥ, ಪಾರಜಾತನ ಉಳಿಸ್ಕೊಂಡು ಬಂದಂಥ ನಮ್ಮ ಮಿತ್ರರು ಈಗಾಗಲೇ ಹೇಳಿದ್ದೀವಿ, ಈ ಸ್ವಚ್ಛ ಬೆಡಗೇರಿ ಅವರಿಗೆ, ಅವರು ಇತ್ತೀಚೆಗೆ ಒಂದು ಅಕಾಡೆಮಿ ಕಾಲ್ ಫಾರ್ಮ್ ಹಿನ್ನೆಲೆಯಲ್ಲಿ ಹೋಗಿ ಏನೋ ಡಿಸ್ಕಷನ್ ಮಾಡಿ ಬಂದಿದ್ದಾರೆ. ಅವೆಲ್ಲ ಏನು ಸರ್, ಮೊದಲನೇದಾಗಿ ನಮಗೆ ಸ್ವಾಗತ, ಹೇ ಸೀತಾರಾಮದಿಂದ ತಮಗೂ ಕೂಡ ಸರ್ ಸ್ವಾಗತ. ಎರಡನೇದಾಗಿ ಮೊದಲನೇ ಪ್ರಶ್ನೆ, ಬಯಲಾಟ ಅಂದ್ರೆ ಏನು? ಹಾ ಸಂತೋಷ್ ಸರ್, ಮನುಷ್ಯ ಸರ್ ತನಗೆ ಮಾತು ಬರುವುದಕ್ಕಿಂತ ಪೂರ್ವದಲ್ಲಿದ್ದಾರೆ. ತನಗಾಗುವಂಥ ಒಂದು ಸುಖ ದುಃಖಗಳನ್ನು ತನ್ನ ಒಂದು ಆಂಗಿಕ ಅಭಿನಯದ ಮುಖಾಂತರ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಒಂದು ಆಂಗಿಕ ಅಭಿನಯದ ಮುಖಾಂತರ ಏನು ವ್ಯಕ್ತ ಮಾಡತಕ್ಕಂಥ ಭಾವನೆಗಳಿಗೆ ಒಂದು ಸ್ವರೂಪ ಕೊಟ್ಟಾಗ ಅದು ಏನಾಯ್ತಂದರೆ ಒಂದು ಆ್ಯಕ್ಷನ್ ಅಂತಾರಲ್ಲ, ಕಲಾ ಮಾಧ್ಯಮವಾಗಿ ಹೊರಹೊಮ್ಮಿತು. ಇಂಥ ಒಂದು ಕಲಾ ಮಾಧ್ಯಮವಾಗಿ ಹೊರಬಂದಂಥ ಈ ಒಂದು ಪ್ರಕಾರಗಳನ್ನು ಆಗ ಬಯಲುಗಳಲ್ಲಿ ಆಡ್ತಾ ಇರೋದ್ರಿಂದ ರೀ ಅದಕ್ಕೆ ಬಯಲಾಟ ಅಂಥೇಳಿ ಹೆಸರು ಬಂತು ರೀ. ಈ ಬಯಲಾಟ ಅನ್ನೋದೊಂದು ಮಹಾವೃಕ್ಷ ಸರ್. ಈ ಮಹಾವೃಕ್ಷಕ್ಕೆ ಎರಡು ಮುಖ್ಯವಾದಂಥ ಟೊಂಗೆಗಳು, ಒಂದು ದೊಡ್ಡಾಟ, ಇನ್ನೊಂದು ಸಣ್ಣಾಟ ರೀ. ದೊಡ್ಡಾಟಗಳಲ್ಲಿ ಎರಡು ಪ್ರಕಾರಗಳು ಬರ್ತಾರೆ, ಒಂದು ಮೂಡಲಪಾಯ, ಇನ್ನೊಂದು ಪಡವಲಪಾಯ. ಮೂಡಲಪಾಯ ಬಯಲಾಟಗಳನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದ ಬೀದರ್, ಗುಲ್ಬರ್ಗಾ, ವಿಜಾಪುರ್ ಹಾಗೆಯೇ ಧಾರವಾಡ, ಬೆಳಗಾಂ ಈ ಕಡೆ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀ ಪಡವಲಪಾಯದಿಂದ ಬರೋದು ಅದು ಆ ಒಂದು ಬಯಲಾಟಗಳಂತ ಅದಕ್ಕೆ ಯಕ್ಷಗಾನ ಅಂತ ಕರೀತಾರೆ. ಈ ಯಕ್ಷಗಾನ ಕಲೆ ಏನಂತಂದರೆ ದಕ್ಷಿಣ ಕರ್ನಾಟಕದ ಈ ಮಂಗಳೂರು, ಮೈಸೂರು, ಬೆಂಗಳೂರು, ಕೊಡಗು ಕೆಲವೇ ಒಂದು ಪ್ರದೇಶಗಳಲ್ಲಿ ಅದು ಪ್ರದರ್ಶನವಾಗ್ತಾ ಇದೆ. ಈ ಒಂದು ಉತ್ತರ ಕರ್ನಾಟಕದ ಬಯಲಾಟಗಳಿಗೂ ಯಕ್ಷಗಾನಗಳಿಗೂ ಕೂಡ ರೀ ಮೂಲ ಒಂದು ಇದಂತಂದರೆ ಆಕಾರ ಅಂತಂದರೆ ನಮ್ಮ ರಾಮಾಯಣ ಹಾಗೂ ಮಹಾಭಾರತದ ಪ್ರಸಂಗಗಳು. ಇನ್ನು ಸನ್ನಾಟ ಅಂತ ಬರ್ತದೆ ರೀ, ಈ ಸನ್ನಾಟಗಳಲ್ಲಿ ಮೂರು ಪ್ರಕಾರಗಳನ್ನು ಮಾಡ್ತಾರೆ. ಒಂದು ಇದು ಶೈವ ಸನ್ನಾಟ ಅಂತೇಳಿ, ಅಂದರೆ ಶಿವನನ್ನೇ ಆರಾಧನಾ ಇಟ್ಟುಕೊಂಡು ಭಾವನೆ ಇಟ್ಟುಕೊಂಡು ಶಿವನ ಕುರಿತು ಮಾಡತಕ್ಕಂಥ ಬಯಲಾಟಗಳು, ಅಂದರೆ ಈಗ ಸತ್ಯವಾನ ಸಾವಿತ್ರಿ, ಲಿಜುವನ ಶಿವಗಿ, ಭಕ್ತ ಮಾರ್ಕಂಡೇಯ ಇಂಥ ಒಂದು ಬಯಲಾಟಗಳು. ಆಮೇಲೆ ವೈಷ್ಣವ ಬಯಲಾಟಗಳು ಅಂತ ಬರ್ತವೆ.
ಅವನು ವಿಶೇಷವಾಗಿ ವಿಷ್ಣು ಪರಮಾತ್ಮನ ಆರಾಧನೆ ಮಾಡುವಂಥ ಮುನ್ನುವರ್ತಿನ ಇಟ್ಟುಕೊಂಡು ಆಡತಕ್ಕಂಥ ಬಯಲಾಟಗಳು. ಅಲ್ಲಿ ವಿಶೇಷವಾಗಿ ವಿಷ್ಣು ಪರಮಾತ್ಮ, ಈಗ ರಾಮ ಲಕ್ಷ್ಮಣ ಬರ್ತದೆ ರೀ, ಅಥವಾ ಇದು ವಿಷ್ಣುವಿನ ಅವತಾರ, ಕೃಷ್ಣನ ಅವತಾರ, ಹಾಂ, ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟಂಥ ಆಟಗಳು. ಇನ್ನು ಇನ್ನೊಂದು ಏನು ಬರ್ತಂದರೆ ಸನ್ನಾಟ ಅಂತ ಬರ್ತದೆ. ಸನ್ನಾಟಗಳಲ್ಲಿ ಮತ್ತೊಂದು ಇದು ಸಾಮಾಜಿಕ ಸನ್ನಾಟ, ಶೈವ ಸನ್ನಾಟ, ವೈಷ್ಣವ ಸನ್ನಾಟ, ಹಾಗೆ ಸಾಮಾಜಿಕ ಸನ್ನಾಟ. ಇವುಗಳಲ್ಲಿ ಏನು ಬರ್ತಾವೆ ಅಂತಂದರೆ ಸಾಮಾಜಿಕ ಕಥಾವಸ್ತುಗಳನ್ನು, ಇದು ಐತಿಹಾಸಿಕ ಕಥಾವಸ್ತುಗಳನ್ನು ಹೇಳಿಬಿಟ್ಕೊಂಡು ಈ ಕಿತ್ತೂರು ಚೆನ್ನಮ್ಮ, ಸಂಗ್ಯ ಬಾಳ್ಯ, ಮತ್ತು ಇಂಥ ಒಂದು ಏನಂತಂದರೆ ಸಾಮಾಜಿಕ ವಸ್ತುಗಳು, ಸಂಗೊಳ್ಳಿ ರಾಯಣ್ಣ, ಇಂಥ ವಸ್ತುಗಳನ್ನ ಇಟ್ಕೊಂಡು ಆಡ್ತಕ್ಕಂಥ ಐತಿಹಾಸಿಕ ಒಂದು ಸಾಮಾಜಿಕ ವಿಷಯಗಳು. ಈ ರೀತಿ ಸರ್ ಇದು ಬಯಲಾಟದ ವೃಕ್ಷ ರೀ, ಮುಖ್ಯವಾಗಿ ಎರಡು ಭಾಗಗಳಾಗಿ ದೊಡ್ಡಾಟ ಸನ್ನಾಟ, ದೊಡ್ಡಾಟದ ಮತ್ತೆ ಮೂಢನಪಾಯ ಪಡಲುಪಾಯ, ಮತ್ತು ಸನ್ನಾಟಗಳಿಗೆ ಮೂರು ಭಾಗ, ಶೈವ, ವೈಷ್ಣವ ಮತ್ತು ಸಾಮಾಜಿಕ ಸನ್ನಾಟ ಅಂಥೇಳಿ ಇದು ಪರಂಪರೆ ಮೂಡಿ ಬಂದದ ರೀ. ಜನರ ಮನಸ್ಸಿನ ಒಂದು ಆನಂದಕ್ಕಾಗಿ ಬಂದಂಥ ಭಾವನೆಗಳ ಸ್ವರೂಪವೇ ಬಯಲಾಟ ರೀ. ಭಾಳ ಸುಂದರವಾಗಿ ಬಿಡಿಸಿ ಹೇಳಿದ್ರಿ. ಇವುಗಳಿಂದಾಗಿ ಇಡೀ ನಮ್ಮ ಸಂಸ್ಕೃತಿ ಪರಂಪರೆ ಇವುಗಳೊಂದಿಗೆ ಉಳ್ಕೊಂಡು ಬಂದಿದೆ. ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗ್ಯದ, ಮತ್ತು ಅದೇ ಕಾಲಕ್ಕೆ ಇದು ಏನಪ್ಪಾ ಅಂದ್ರೆ ಒಂದು ವ್ಯವಸ್ಥೆ ನಮ್ಮ ಸಮಾಜವನ್ನು ಒಂದು ನೈತಿಕ ನೆಲೆಗಟ್ಟಿನಲ್ಲಿ ಗಟ್ಟಿಯಾಗಿ ಇಡುವಲ್ಲಿ ಇವು ದೊಡ್ಡ ಪ್ರಯತ್ನ ಮಾಡಿದವ. ಅದರಂತೆ ಯಾರು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಸಂಸ್ಕೃತಿ ಅನ್ನೋಕ್ಕಿಂತಲೂ ಅದೊಂದು ನಮ್ಮ ರಕ್ತದಲ್ಲಿ ಆಗಿ ಇಡೋಂಗ ಯಾವುದೇ ಒಂದು ವಿಷಯ ಬದಲಾವಣೆ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಇದು ಒಂದು ಆಕಾರ ಇದ್ದಂಗೆ, ಬದುಕಿಗೆ ಆಕಾರ. ಹೌದು, ಅದು ಈ ಕಲೆ ಬದುಕಿನ ಆಕಾರ ತೆಗೆದುಕೊಂಡು ಈ ಕಲೆಗಳು ಬಯಲಾಟ ಬೆಳೆದು ಅದು ಇವತ್ತು ಬಯಲಾಟನ ಬದುಕನ್ನು ನಡೆಸಿಕೊಂಡು ಹೋಗುವಂತ. ಅದಕ್ಕೆ ಸಾಹಿತ್ಯ ಅಂದ್ರೆ ಏನ ಹೇಳುವ ಮುಂದೆ ಸಾಹಿತ್ಯ ಕಲೆ ಅಂದ್ರೆ ಏನಪ್ಪ ಅಂದ್ರೆ ಅದು ಕಾಂತಾ ಸಂಹಿತ ಅಂತ ಹೇಳ್ತಾರೆ. ಕಾಂತಾ ಸಂಹಿತ ಅಂದ್ರೆ ಮಿತ್ರ ಸಂಹಿತ, ಪ್ರಭು ಸಂಹಿತ. ಪ್ರಭು ಸಂಹಿತ ಅಂದ್ರೆ ಆಜ್ಞೆ ಮಾಡಿರುವಂಥವು ಶಾಸ್ತ್ರಗಳು, ಹೆಂಗ ಬದುಕಬೇಕು, ಇದೇ ರೀತಿ ಬದುಕಬೇಕು ಅನ್ನುವಂಥವು. ಮಿತ್ರ ಸಂಹಿತ ಅಂದ್ರೆ ಗೆಳೆಯನಂಗೆ ತಿಳಿಸಿಡುವಂತ ಕೆಲಸ ಮಾಡ್ತಾವ. ಕಾಂತಾ ಸಂಹಿತ ಅಂದ್ರೆ ಬರೀ ಕಣ್ಣಿನಿಂದ ಹೇಳುವಂಥದ್ದು, ಏನ್ ಬೇಕು ಏನ್ ಬೇಡ, ಅಥವಾ ತನ್ನ ಪ್ರೇತನಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಬರೀ ಹಾವಭಾವ ಕಣ್ಣಿನ ಮೂಲಕ ತಿಳ್ಕೊಳ್ಳೋದಕ್ಕೆ ನಾವು ಕಾಂತಾ ಸಂಹಿತ ಅಂತ ಕೇಳ್ತೀವಿ. ಆ ನೆಲೆಯಲ್ಲಿ ಈ ಸಮಾಜವನ್ನ ಗಟ್ಟಿಗೊಳಿಸುವಂತ ಬಂದದ್ದು ಇಲ್ಲಿವರೆಗೆ. ಅದಕ್ಕಾಗಿ ಬಯಲಾಟ ಥ್ಯಾಂಕ್ಸ್ ನಾವು ಹೇಳಬೇಕು. ಬಟ್ ಇದನ್ನೆಲ್ಲ ಮಾಡುವಂತಹ ಕಲಾಕಾರರಿಗೆ ನಿಜವಾಗಿಯೂ ಈ ಸಮಾಜ ಅಥವಾ ನಮ್ಮನ್ನು ಆಡುವ ಸರ್ಕಾರಗಳು, ಇವತ್ತು ಒಂದು ಕಾಲಕ್ಕೆ ಸಮಾಜ ಇದ್ದವು, ಹಿರಿಯರು ಇರ್ತಿದ್ರು, ಅವ್ರು ಉಳಿಸ್ಕೊಳ್ತಾ ಇದ್ರು, ಬೆಳೆಸ್ಕೊಳ್ತಾ ಇದ್ರು. ಇವತ್ತು ಆ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಎಷ್ಟು ಮಟ್ಟಿಗೆ ಈ ಬಯಲಾಟಗಳನ್ನ ಉಳಿಸಿ ಬೆಳೆಸುವಲ್ಲೇ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ, ಸರ್ಕಾರ ಆಗಲಿ ಸಮಾಜ ಆಗಲಿ ಎರಡೂ ಬಂತು. ನೀವು ಹೇಳ್ಕೊಂಡಿದ್ರೆ ಸಂಘ ಸಂಸ್ಥೆಗಳು ಅವು ಇವೆಲ್ಲ ಸರ್ಕಾರ ನೀಡಬೇಕಂತೇಳಿ ನಿಜವಾಗಿ ನೀಡ್ತಾ ಇದ್ದಾವ, ಮತ್ತು ಅದೇ ಕಾಲಕ್ಕೆ ಸರ್ಕಾರವೂ ನಿಜವಾಗಿ ನಿಮಗೆ ಹಿಡಿತಾ ಇದ್ದಾರೆ ಅಂತ. ಯಾಕಂದ್ರೆ ನೀವು ಬದುಕನ್ನು ಕಟ್ಟಿಕೊಡ್ತಾ ಇದ್ದೀರಿ ಈ ಸಮಾಜಕ್ಕೆ. ಬದುಕು ಕಟ್ಟಿಕೊಡೋ ಬದುಕು ಮೂರಾ ಬಟ್ಟೆ ಆದರೆ ನೀವು ಬದುಕು ಹೆಂಗೆ ಕಟ್ಟಿಕೊಡ್ತೀರಿ? ತಮ್ಮ ಮಾತು ಅಕ್ಷರಶಃ ಸತ್ಯ ರೀ. ಮೊದಲು ಏನಿತ್ತಂದ್ರೆ ರಾಜಾಶ್ರಯ ಅಂತ ಇದ್ರಿ. ಯಾಕಂದ್ರೆ ರಾಜ ಮಹಾರಾಜರು ಏನಂತಂದ್ರೆ ತಮ್ಮ ಒಂದು ಆಸ್ಥಾನದಲ್ಲಿ ವಿದ್ವಾಂಸರನ್ನ, ಪಂಡಿತರನ್ನ, ಕಲಾಕಾರರನ್ನ, ಅವ್ರು ಏಸ ಕೆಲವು ಉಂಬಳಿಯನ್ನು ಕೊಟ್ಟು ಅವರ ಜೀವನ ನಿರ್ವಹಣೆಗೆ ಅವರಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿ ತಮ್ಮ ಒಂದು ಆಶಯದೊಳಗೆ ಕಲಾ ಸಂವರ್ಧನೆಗಾಗಿ ಅವರು ಆಶಯದಾತರಾಗಿದ್ದುದರಿಂದ ಆಗ ಕಲಾ ಸಂವರ್ಧನೆಗೆ ಯಾವ ಚಿಂತೆ ಇರಲಿಲ್ಲ ರೀ, ಕಲಾಕಾರರಿಗೆ ಯಾವ ಚಿಂತೆ ಇರಲಿಲ್ಲ. ವಿದ್ವಾಂಸರಾಗಲಿ ಸಾಹಿತಿಗಳಾದರೂ ಕೂಡ ತಮ್ಮದೇ ಆದಂಥ ಒಂದು ಸಾಹಿತ್ಯ ರಚನೆಯೊಳಗೆ, ಒಂದು ಕಲಾ ಪ್ರದರ್ಶನದೊಳಗೆ ಅವರು ಆನಂದವಾಗಿ ಇದ್ದರು ಸರ್. ಬರಬರ್ತ ಸರ್ ನೀವು ಹೇಳಿದಾಗ ಆ ರಾಜ್ಯಗಳೆಲ್ಲ ಹೋಗಿಬಿಟ್ಟು ರೀ, ರಾಜ್ಯಗಳೆಲ್ಲ ಹೋಗಿಬಿಟ್ಟು ಕೂಡಲೇ ಏನಂತಾರೆ, ವಿಶೇಷವಾಗಿ ನಮ್ಮ ಭಾರತ ಖಂಡದೊಳಗೆ ಎಷ್ಟೋ 56 ದೇಶಗಳಿದ್ದು ಅಂತ ಹೇಳ್ತಾರೆ. ಇವೆಲ್ಲ ನಿರ್ಮಾಣ ಅಖಂಡವ ಅಂತ ಒಂದು ಭಾರತ ನಿರ್ಮಾಣ ಅದಾಗ ರೀ. ಅದಕ್ಕೆ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳು ಇದಾಗ, ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೀ. ಹಿಂಗೆ ಅವ್ರು ಏನಂತಂದ್ರೆ ಈಗ ರಾಜರು ಮಾಡತಕ್ಕಂಥ ಕೆಲಸಗಳನ್ನು, ಅವ್ರ ಜವಾಬ್ದಾರಿಗಳನ್ನು ಈಗ ಸರ್ಕಾರಗಳೇ ನಿರ್ವಹಿಸಬೇಕಾಗಿದೆ. ಯಾಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿರುವಂಥ ನಮ್ಮಿಂದನ ಆಯ್ಕೆ ಆದಂಥ ಜನರಿ ಪ್ರಭುಗಳಾಗಿದ್ದಾರೆ. ಅಂಥ ಪ್ರಭುಗಳು ಏನು ಮಾಡುತ್ತಂದರೆ ಈ ಕಲಾ ಸಂವರ್ಧನೆಗಾಗಿ ಅಥವಾ ಸಾಹಿತ್ಯ ಮಂದಿರ ಸಂವರ್ಧನೆಗಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಮಾಡಬೇಕಾಗಿದೆ ರೀ. ಆ ನಿಟ್ಟಿನಲ್ಲಿ ಅವರು ತಮ್ಮ ಕಾರ್ಯ ಮಾಡಬೇಕು. ಜೊತೆಯಲ್ಲಿ ರೀ ಕಲಾವಿದರ ಕಲೆಗಳನ್ನು ಯಾಕೆ ಮಾಡ್ತಾರಂತಂದ್ರೆ ತಮ್ಮ ಮನಸ್ಸಿನ ಆನಂದಕ್ಕಾಗಿ ರೀ. ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಈಗಲಾದರೂ ಕೂಡ ರೀ ಯುವಕರು ಸ್ಫೂರ್ತಿಯಿಂದ ರೀ ಆ ಉತ್ಸವಗಳಲ್ಲಿ ಅಂದರೆ ತಮ್ಮಲ್ಲಿರ್ತಕ್ಕಂಥ ಒಂದು ಜಾಣ್ಮೆಯನ್ನು ಪ್ರದರ್ಶನ ಮಾಡಬೇಕು ಅನ್ನೋಂಥ ಉತ್ಸುಕತೆಯಿಂದ ರೀ, ಆ ಭಾವದಿಂದ ರೀ, ಅಲ್ಲಿ ಏನಿರ್ತದೆ ದುಡ್ಡು ಮೊದಲು ಪ್ರಶ್ನೆನ ಬರೋಂಗಿಲ್ಲ ರೀ. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಹುಮ್ಮಸ್ಸು ಏನಕ್ಕೆ ತಮ್ಮ ಒಂದು ಕಲೆಯನ್ನು ತಮ್ಮಲ್ಲಿ ಒಂದು ಉಪಯುಕ್ತವಾಗಿರುವಂಥದ್ದನ್ನು ತಮ್ಮ ಹಿರಿಯರಿಗೆ ತೋರಿಸ್ಬೇಕು, ಗುರು ಹಿರಿಯರಿಗೆ ತೋರಿಸ್ಬೇಕು, ಅವ್ರ ಕಂಡ ಒಂದು ಶಬಾಶಿಗಿರಿ ತೊಗೋಬೇಕು ಅನ್ನೋಂಥ ಮನೋವೃತ್ತಿ ಇರ್ತದೆ. ಆಮೇಲೆ ನೀವು ಕೊನೆಗೆ ಹೇಳ್ಕೊತ ಬಂದಂಗೆ ರೀ ಇವೇ ಮುಂದೆ ವೃತ್ತಿಗಳಾಗಿ ಅವನ್ನ ನಾವು ಮಾಡಿಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಬದುಕು ಭಾಳ ಮುಖ್ಯ ಅನಿಸ್ತದೆ ರೀ.
ಆ ವೇಳೆಗೆ ನೀವು ಹೇಳಿದಾಗ ಏನಿರುತ್ತಂದ್ರೆ ಕಲಾವಿದರು ಬರೀ ಕೇವಲ ಕಲೆಗಳನ್ನು ಮಾಡ್ಕೋತಾ ಹುಮ್ಮಸ್ಲೆ ಮಾಡ್ಕೋತ ಒಂದು ಮಾಡಿಬಿಡಬಹುದು. ಅದಕ್ಕೆ ನಾವು ಹೇಳ್ಬೋದು, ಹಿಂಗೆ ಹೇಳ್ಬೋದು, ಹವ್ಯಾಸ ಹವ್ಯಾಸ ಈಗ ಮಾಡೋದು ಹೊಟ್ಟೆ ಸ್ವಯಂ ಮಾಡ್ತಾ ಇರೋದಿಲ್ಲ, ಹವ್ಯಾಸ ಕಲಾವಿದರು ನಮ್ಮಲ್ಲಿ ಸಿಗ್ತಾರೆ ಅದಂತಲ್ಲ, ಅದು ವೃತ್ತಿನ ಮಾಡ್ಕೊಂಡು ಹೊರಟ್ರೆ ಅದಕ್ಕೆ ಅದಕ್ಕೆ ಇದು ಮಾರಕದಂತ ನಿಜಕ್ಕೂ ಸರ್. ಯಾಕಂದ್ರೆ ನೀವು ಹವ್ಯಾಸ ಮಾಡುವ ನಿಮ್ಮ ಮನೆ ದುಡ್ಡನ್ನ ಹಾಕ್ತೀರಿ, ನಿಮ್ಮ ಅಪ್ಪ ಕೊಟ್ಟಿದ್ದು ಕಳಿಸಿದ ದುಡ್ಡು ಇರ್ತದ, ಕೆಲವು ಮನೆಗಳನ್ನ ಸಹಿತ ಮಾರ್ಕೊಂಡಂತವ್ರು ಇದ್ದಾರೆ, ಮನೆಗಳನ್ನ ಮಾರ್ಕೊಂಡಿದ್ದಾರೆ, ಆಸ್ತಿಕ್ಕೆ ಮಾರ್ಕೊಂಡಿದ್ದಾರೆ. ಕೆಲವೊಮ್ಮೆ ನಾವು ಕೇಳ್ತಾ ಇದ್ವಿ ನಾವು ಸಣ್ಣವರಿದ್ದಾಗ, ಒಂದು ನಾಟಕದಲ್ಲಿ ಅಥವಾ ಒಂದು ಈ ಬಯಲಾಟದಲ್ಲಿ ಬರುತ್ತಿರುವ ಸ್ತ್ರೀ ಪಾತ್ರ ಸ್ತ್ರೀ ಬೆನ್ನತ್ತಿ ಮನುಷ್ಯನ ಕಳ್ಕೊಂಡಂತವು ಮಾಡಿದ್ದಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದನ್ನ ಯಾಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಹವ್ಯಾಸ ಬೇರೆ, ಆದ್ರೆ ನಾವು ಇದನ್ನ ಕಲೆ ಒಂದು ಉದ್ಯೋಗ ಮಾಡಿಕೊಂಡಾಗ ಇದಕ್ಕೆ ಜನ ಸ್ಪಂದಿಸ್ತಾ ಇದ್ರು. ಮೊದಲು ನಾವು ಇಲ್ಲಂತಲ್ಲ, ಬಂದು ದುಡ್ಡು ಕೊಟ್ಟು ಅಲ್ಲ, ನಾಟಕ ನಾವು ಚಿಕ್ಕವರದ್ದು ನೋಡಿದ್ವಿ ಸಾಕಷ್ಟು ದುಡ್ಡು ಕೊಟ್ಟು ಹೋಗಿ ಅವ್ರನ್ನ ಬದುಕಿಸು ಪ್ರಯತ್ನ ಮಾಡಿದ್ವಿ. ಆದ್ರೆ ರಾತ್ರಿ ಕಂಡಂತ ವೈಭವ ಹಗಲಲ್ಲಿ ಏನಾಗ್ತಿತ್ತು ಅನ್ನೋಂಥದ್ದು ಅನೇಕ ಚಲನಚಿತ್ರಕಾರರು ಮಾಡಿ ತೋರಿಸಿದ್ದಾರೆ. ಅದು ಏನಪ್ಪ, ಹಗಲಿ ಹೊತ್ತಿನಲ್ಲಿ ಅಲ್ಲಿ ಏನು ಇರೋದು, ತಂಬು ಇರೋದು, ವೈರ ಹೊಂದಿರೋದು, ಅರ್ಧಟ್ಟೆ ಕಲಾವಿದರು, ತಬಲಾ ವಾದಕರು, ಪೇಟೆ ಬಾರಿಸೋರು, ಇವರೆಲ್ಲ ಬದುಕನ್ನು ಹುಡ್ಕೊಂಡಾಗ ಅದ್ರ ಜೊತೆಗೆ ಇನ್ನೊಂದು ನಮ್ಮ ದೇಶದ ದುರಂತೋ ನಮ್ಮ ವ್ಯವಸ್ಥೆ ನಿರ್ಮಾಣ ಮಾಡೋರ ಏನಪ್ಪ ಅಲ್ಲಿ ಬುದ್ಧಿವಂತರು ಈ ಸಮಾಜ ಕೆಟ್ಟದಾಗಿರಲಿಲ್ಲಂತ ಒಂದು ಸಾರಾಯಿಯನ್ನು ಕೊಟ್ಟು ಹಾಕಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದಂಥದ್ದು. ಯಾಕಂದ್ರೆ ಅದು ಸಾರಾಯಿ ಇವತ್ತು ಇವ್ರಿಗೆ ಬೇಕಾಷ್ಟು ಹಾಳು ಮಾಡಲಿಲ್ಲ ಅಂತಲ್ಲ, ಅದು ನಿಜವಾಗಿಯೂ ನಮ್ಮ ಸಂಸ್ಕೃತಿ ದೊಡ್ಡ ಏನಪ್ಪ ಅಪರಾಧಿಕರಿ ಅಂತ ಸಾರಾಯಿ ಅದ್ರ ಬೆನ್ನತ್ತೆ, ಅದು ತಂಬಾಕಿನ ಬೆನ್ನತ್ತೆ, ಅನೇಕ ಕುಟುಂಬ ಹಾಳಾಗಿದ್ದು ನಾವು ಸ್ವತಃ ನೋಡಿದ್ವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಗಳು ಈ ಕಲಾವಿದರು, ಯಾಕಂದ್ರೆ ರಾತ್ರಿ ನೀವು ನೋಡ್ರಿ ಪಾರ್ಜಾತಿ ನೀವು ಸ್ವತಃ ಮಾಡ್ತೀರಿ, ಬೆಳೆದನ ಮಾಡ್ಬೇಕಂದ್ರೆ ಬೆಳ್ಳಂ ಬೆಳಗ ಅದು ಹುಡುಗಾಟ ಅಲ್ಲ, ಅಂದ್ರೆ ಸುಲಭ ಅಲ್ಲ. ಯಾಕಂದ್ರೆ ಆ ಸ್ಟೆಮಿನಾನು ಬೇಕು, ಜೊತೆಗೆ ಅದ್ರ ಆಸಕ್ತಿ, ಅದ್ರ ಜೊತೆಗೆ ಆರೋಗ್ಯದ ದೂರಕಾಲೀನ ಪರಿಣಾಮ ಆಗುವಂತ ಅದಕ್ಕೆ ಏನು ಪರಿಹಾರ ಕೂಡ ಸಿಗ್ತಾವ ನಿಮ್ಗೆ ಸರ್ಕಾರದಿಂದ ಆಗಲಿ ಸಮಾಜದಿಂದ ಆಗಲಿ. ಈಗಂತೂ ಇವತ್ತು ಕಷ್ಟ ಆಗಿದೆ, ಅದಕ್ಕೆ ನಾವು ಕೇಳ್ತಾವ್ರು ನಿಮ್ಗೆ ಏನಪ್ಪ ಬದುಕ ನಾಳೆ, ಅದ್ರ ಬೆನ್ ಹಚ್ಚಿದ್ರಿ ನಾಳೆ ಈ ನೀವೇನೋ ಒಂದು ಉದ್ಯೋಗ ಇತ್ತು ಸರ್ಕಾರದ ನೀವು ಉಳಿದ್ರಿ, ಉಳಿದವ್ರ ಗತಿಗಳು ಗತಿ ಏನು? ಕರೆಕ್ಟ್ ಸರ್. ಏನಾಗಿದ್ರಿ, ಮೊದಲು ಹವ್ಯಾಸವಾಗಿ ರೂಢಿಗತವ ಅಂತ ಈ ಕೈಲೆಗಳನ್ನು, ನಂತರ ಕಲಾವಿದರಿರ್ತಾವ ಉದ್ಯೋಗಗಳನ್ನಾಗಿ ಮಾಡಿಕೊಂಡ್ರಿ, ಅವರೇತಂದ್ರೆ ಅಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಅವರು ಪ್ರದರ್ಶನ ಮಾಡ್ಕೋತ ಹೋದ್ರಿಂದ ರೀ ಅವರಿಗೆ ಸ್ವಲ್ಪ ಆರ್ಥಿಕ ಒಂದು ಸ್ಥಿತಿನೂ ಸುಧಾರಣೆ ಆಗ್ತಾ ಇತ್ತು ರೀ. ಮೊದಲಾದರೂ ನೀವು ಹೇಳಿದಂಗೆ ಇತ್ತು, ಕಲಾವಿದರು ಇದನ್ನ ಇದು ಬಯಲಾಟಗಳನ್ನೇ ನಂಬಿಕೊಂಡು ಅದರ ಮೇಲೆ ಬದುಕು ಸಾಗಿಸಿದವರು ಇದ್ದಾರೆ ರೀ. ನಿಮಗೆ ಗೊತ್ತಿರೋದಂತೇಳಿ ನಮ್ಮ ಕುಲಿಗೋಡು ತಮ್ಮಣ್ಣ ಆಚಾರ್ಯ ಕುಲಕರ್ಣಿ ಅವ್ರನ್ನ ಮೊದಲು ಮಾಡಿಕೊಂಡು ಕೌಸಲಿಗೆ ನಿಂಗಮ್ಮ ಅವ್ರನ್ನ ಮೊದಲು ಮಾಡಿಕೊಂಡು ಅವರು ಪಾರ್ಯಾತಕ್ಕಾಗಿನೇ ಒಂದು ಏತರ ಗುಡದಾಳಿ ಕಟ್ಟ ಅಂತೇಳಿ, ಹಂಗೆ ಕೌಸಲಿಗೆ ನಿಂಗಮ್ಮ ಅವರು ಕೃಷ್ಣನ ಹೆಸರಿನಿಂದ ಗುಡದಾಳಿ ಕಟ್ಕೊಂಡ್ರಿ ಅಹರ್ನಿಶಿ ಸೇವೆ ಮಾಡ್ತಾ ಇವತ್ತೊಂದು ಊರಾಗ ಬಯಲಾಡಿದ್ರೆ ನಾಳೆ ಮತ್ತೊಂದು ಊರು, ನಾಡ್ದು ಮತ್ತೊಂದು ಊರು, ಹೀಗಿದೆ ತಂಡಗಳನ್ನು ಕಟ್ಟಿಕೊಂಡು ಅವಳೇನು ಮಾಡ್ತಾರೆ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾಳೆ ರೀ. ಅದಕ್ಕೆ ಬದುಕುನೂ ನಿರ್ವಹಣೆ ಆಗ್ತಿತ್ತು, ಅಷ್ಟೇ ಅದ ಒಂದು ಕುಟುಂಬವನ್ನು ಸಾಕಿದಂಗೆ ರೀ ಎಲ್ಲ ಕಲಾವಿದರನ್ನ ಪೂರ್ಣ ಮಾಡ್ತಾ ಇದ್ರು. ಯಾಕಂದ್ರೆ ಅದಕ್ಕೆ ಸರ್ ಇರ್ಬೋದು ಮತ್ತೊಬ್ಬರು ವೃತ್ತಿಪರವಾದ ಅವಾಗ ಸರ್ ಕಲಾಕಾರನ ಕಟ್ಟಿಕೊಂಡು ಹೋಗುವಂತದ್ದು, ಅದು ಅವನು ಸ್ವಲ್ಪ ಜನನು ಹಿಡಿತಾ ಇದ್ರು, ನಾಟಕ ನೋಡೋ ಜನ ಇಲ್ಲ ಅಂದ ಇಂತಹ ಪ್ರಸಂಗದಲ್ಲಿ ಈ ಬಯಲಾಟಗಳನ್ನ ಉಳಿಸಿಕೊಂಡ ಬೆಳೆಸ್ಕೊಂಡು ಹೋಗೋದಕ್ಕೆ ಸರ್ಕಾರ ಆಗಲಿ ಸಮಾಜ ಆಗಲಿ ನಾ ಇವತ್ತಿನ ಪರಿಸ್ಥಿತಿ ಪ್ರಶ್ನೆ ಅದನ್ನೇ ಹೇಳ್ತಾ ಇದ್ದೆ ಸರ್. ಯಾಕಂದ್ರೆ ಈಗ ಹೇಳಿದ್ರೆ ಸರ್ ಮೊದಲಿನ ದಿನಮಾನಗಳು ಈಗ ಇಲ್ಲ, ಕಲೆಯನ್ನ ನೋಡುವಂತ ಆಸಕ್ತಿನೂ ಜನರಲ್ಲಿ ಕಡಿಮೆ ಆಗ್ಯದ ರೀ. ಆಸಕ್ತಿ ಇಲ್ಲ ಅಂತಲ್ಲ, ಆಸಕ್ತಿ ಇಲ್ಲ ಅದ ಆಸಕ್ತಿ ಇವತ್ತು ಹೊಸ ಹೊಸ ಮಾಧ್ಯಮಗಳು ಬಂದಿದ್ದರಿಂದಾಗೆ ಹೇಳಿದ್ರೆ ನಿಮ್ಗೆ ನಾಟಕ ಬಂದು ಬಯಲಾಟ ಹಾಳು ಮಾಡಿತ್ತು, ಸಿನಿಮಾ ಬಂದು ಈ ನಾಟಕಗಳು ಹಾಳು ಮಾಡಿತ್ತು, ಮುಂದೆ ಟಿ ವಿ ಬಂತು ಇದು ಡಿಜಿಟಲ್ ಮೀಡಿಯಾ ಬಂತು ಟಿ ವಿ ಹಾಳು ಮಾಡ್ತಾ ಇದ್ದ ಹೀಗಾಗಿದೆ. ಪರಿವರ್ತನೆ ಜಗದ ನಿಯಮ ನಿಯಮ ಅದನ್ನ ನಾವು ನೀವು ಬಯಲಾಟವನ್ನು ಇವತ್ತು ಪ್ರಯತ್ನ ಮಾಡ್ತಾ ಬಯಲಾಟಗಳನ್ನು ಉಳಿಸ್ಲಿಕ್ಕೆ ಅದೇ ಹೇಳಿದಲ್ಲ ಸರ್. ಈಗಲ ಆದರೂ ಕೂಡ ಸರ್ ಜನರಲ್ಲಿ ಇನ್ನೂ ಆಸಕ್ತಿ ಇದ್ದಲ್ಲಿ ರೀ ಜಾತ್ರಾ ಉತ್ಸವಗಳು ಇನ್ನೂ ಬಯಲಾಟಗಳು ಆಗ್ತದವ್ರಿ. ನನಗೇನಿಸ್ತದೆ ಬಯಲಾಟಗಳು ಏನು ಇನ್ನು ಹೆಂಗಪ್ಪ ಅಂತ ಅನ್ನುವಾಗ ರೀ ಬಯಲಾಟಗಳಿಗೆ ಸಾವ ಎಂಬುದನ್ನು ಇಲ್ಲ ರೀ, ಈಗ ಇನ್ನು ರೂಪಾಂತರ ಆಗಲಿಕ್ಕೆ ಸರ್. ಈಗ ನಾವು ಕೆಲವೊಂದು ಬಾಂಬೆ ಡೆಲ್ಲಿ ಕೆಳಗಡೆ ಹೋದಾಗ ರೀ ಅಲ್ಲಿ ಏನಿರ್ತದೆ ಯಾಂತ್ರಿಕ ಬದುಕಿಗೆ ಒಗ್ಗುವ ಹಾಗೆ ರೀ ಟೈಮದ ಒಂದು ಅವಧಿ ನೋಡಿಕೊಂಡು ನಾವು ಏನು ಸರ 45 ನಿಮಿಷ 1 ತಾಸು 2 ತಾಸು ಹಿಂಗೆ ಮಾಡೋದ್ರಿಂದ ರೀ ಅಲ್ಲಿ ನಮಗೆ ಸಂಭಾವನೆಯೂ ಚಲೋ ಕೊಡ್ತದೆ ಸರ್. ಯಾಕಂದ್ರೆ ಬಾಂಬೆ ಅಂತ ಕೆಲ
ಕೆಲವರಿಗೆ ಅದು ಅಲ್ಲಿ ಸಂಭಾವನೆ ಅಂದರೆ ಕಲಾವಿದರೂ ತೃಪ್ತ ಆಗ್ತಾರೆ. ಜೊತೆಗೆ ಏನಾಗ್ತದೆ ನೀವು ಹೇಳಿದಂದರೆ ಹಳ್ಳಿಗಾಡಿನ ಪ್ರದೇಶದೊಳಗೆ ಈಗ ಕಲೆಗಳು ಬಯಲಾಟಗಳು ಕಡಿಮೆ ಆಗಿದ್ರು ಅಂದರೆ ಈಗ ಕಲಾವಿದರು ಏನು ಮಾಡ್ತಾಯಿದ್ದಾರೆ ಅಂತಾರೆ, ಆ ಮಾಡುವಂಥ ಹವ್ಯಾಸ ಮಾತ್ರ ಅವರಲ್ಲಿ ಹಂಗೆ ಮನಗೂತ ಆಗಿರ್ತದೆ. ಎಷ್ಟೇ ಕೊಟ್ಟು ಪ್ರದರ್ಶನ ಮಾಡ್ತಾರೆ ರೀ, ಜೊತೆಯಲ್ಲಿ ಏನಾಗ್ತದೆ ಕರ್ನಾಟಕ ಸರ್ಕಾರ ಆಗಲಿ ಮತ್ತು ಭಾರತ ಸರ್ಕಾರ ಏನು ಮಾಡ್ತಾರೆ ಅಂದರೆ ಕಲಾವಿದರಿಗೆ ವಯಸ್ಸಿನ ಇದನ್ನು ನೋಡಿಕೊಂಡು ಅವ್ರಿಗೆ ಮತ್ತೊಂದು ಕೆಲ ಅಂಗವಿಕಲ ಕಲಾವಿದರು ಅಂದರೆ 40 ವರ್ಷ ಮತ್ತು ಉಡುಗೆ ಕಲಾವಿದರು 58 ವರ್ಷ ಆದ ನಂತರ ಸರ್ಕಾರ ತಮ್ಮದೇ ಆದ ಒಂದು ಮಾಸಾಶನ ಒಂದು ಕೊಡುವಂಥ ಏರ್ಪಾಡು ಮಾಡಿದ್ದಾರೆ. ಅಷ್ಟೇ ಅಲ್ಲ ರೀ, ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸಹಿತ ಕೊಡ್ತಾ ಇದ್ದಾರೆ. ಯಾಕಂದರೆ ಕಲಾವಿದರು ಒಂದು ದೌರ್ಬಲ್ಯ ಅಂದರೆ ಸರ್ ಇದ್ದಾಗ ಮನಬಂದಂಗೆ ಖರ್ಚು ಮಾಡ್ತಾರೆ, ಇಲ್ಲದಾಗ ಹೊಟ್ಟೆ ನೋಡ್ಕೊತ ಕುಂಡಿರ್ತಾರೆ. ಅದಕ್ಕೆ ಹಂಗೆ ಆಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಏನಾಗುತ್ತೆ ಅಂದರೆ ಕಲಾವಿದರಲ್ಲಿಯೂ ಕೂಡ ಈ ಥರ ಒಂಥರ ಒಳ್ಳೆಯ ಒಂದು ಮನೋವೃತ್ತಿ ಬೆಳೆದ್ರಿ, ತಾವು ತಮ್ಮ ಬದುಕನ್ನು ಕಟ್ಟಿಕೋಬೇಕಂತ ಮೊದಲು. ಹೀಗಾಗಿ ನಾವಾದರೂ ಕೂಡ ಅಲ್ಲೆಲ್ಲಿ ಹೇಳ್ತಾ ಇದ್ದೀವಿ. ಜೊತೆಗೆ ಏನಾಗ್ತದೆ ಅಂದರೆ ನಮ್ಮ ಸರ್ಕಾರ ಕೂಡ ಈ ರೀತಿ ಅಂತ ಅಂದರೆ ಅಲ್ಲೆಲ್ಲಿ ಅವರಿಗೆ ಸದುಪದೇಶ ತರಬೇತಿಯನ್ನು ಕೊಡ್ತಾ ಇದ್ದಾರೆ ರೀ. ಹೀಗಾಗಿ ಕಲಾವಿದರು ಬದುಕ್ತಾ ಇದ್ದಾರೆ ಏನಾಗ್ತಾ ಇದ್ದಾರೆ ನೋಡ್ಬೇಕು. ಬಟ್ ನಮ್ಮ ಕಣ್ಣಂಗೆ ಭಾಳ ತೊಂದರೆಯಲ್ಲಿದ್ದಾರೆ ಅನ್ನೋದು ಮಾತ್ರ ಅಷ್ಟು ಸತ್ಯ ಸುಳ್ಳಂತಲ್ಲ. ಹಾಗೆಂದರೆ ಎಲ್ಲ ಸರಿ ಇದ್ದಾಗ ನೀವು ಈಗ ಕರ್ನಾಟಕ ಬಯಲಾಟ ಅಕಾಡೆಮಿ ಕಟ್ಟಿಕೊಳ್ಳುವಂಥ ಅವಶ್ಯಕತೆ ಏನಿತ್ತು? ನಿಜಕ್ಕೂ ಸರ್ ಎಲ್ಲ ಆರಾಮ ಇತ್ತಪ್ಪ ಅಂದ್ರೆ ಯಾಕೆ ಬೇಕಂತ? ಇಲ್ಲ ಯಾಕೆ ಬೇಕಂತಂದ್ರೆ ನಿಮ್ಮ ಮಾತು ಕರೆಯದ್ರಿ, ಈಗ ನೋಡ್ರಿ ಗಣ ಕರ್ನಾಟಕ ಸರ್ಕಾರ ಬೇರೆ ಬೇರೆ ಅಕಾಡೆಮಿಗಳನ್ನು ಮಾಡಿದ್ರಿ. ಏನು ಸರ್ ಈಗ ನಮ್ಮ ಕರ್ನಾಟಕ ಬಯಲಾಟ ಅಕಾಡೆಮಿ, ಮೊದಲು ಕರ್ನಾಟಕ ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ ಕೂಡಿದ್ದು ರೀ, ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ರೀ, ಹೀಗೆ ಬೇರೆ 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 ಅಕಾಡೆಮಿಗಳೆಲ್ಲ ಬೆಂಗಳೂರಾಗನೇ ಇದ್ದು ರೀ. ಆದರೆ ಏನಾಗಿತ್ತು ಅಂದರೆ ಈ ಉತ್ತರ ಕರ್ನಾಟಕದ ಕಲಾವಿದರಿಗೆ ಬೆಂಗಳೂರಂಥ ಊರಿಗೆ ಹೋಗಿ ತಮ್ಮ ಕುಂದುಕೊರತೆಗಳನ್ನು ನೋವು ನೋಲಿಗಳನ್ನು ಹೇಳ್ಕೋಬೇಕಾದ್ರೆ ಭಾಳ ಸಂಕಷ್ಟ ಆಗ್ತಾಯಿತ್ತು ರೀ. ಅದಕ್ಕೆ ಈ ಒಂದು ದೃಷ್ಟಿಯಲ್ಲಿ ಗಣ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ಉಮಾಶ್ರೀ ಮೇಡಮ್ ಅವರು ಮಿನಿಸ್ಟರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಅವರು ಸಚಿವರಿದ್ದಾಗ ಅದು ಭಾಳ ಪ್ರಯತ್ನಪೂರ್ವಕವಾಗಿ ಅದನ್ನು ಬಾಗಲಕೋಟೆಗೆ ತಂದ್ರಿ ರೀ. ಬಾಗಲಕೋಟೆ ಅಂತಂದರೆ ಈಗ ಈ ಕಡೆ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರಿಗೆ ಕೇಳಿಕೆತ್ತರ ಆಟಗಳಲ್ಲಿ ನಮ್ಮ ಬಯಲಾಟಗಳಾಗಲಿ ಮೂಡಲು ಪೈಲ ಆಟಗಳಾಗಲಿ ಅಥವಾ ದೊಡ್ಡ ಆಟಗಳಾಗಲಿ ಎಲ್ಲ ಕಲಾವಿದರು ಇಲ್ಲಿ ಕೂಡ್ತಾರೆ ಸರ್. ಅವರಿಗೆ ಸಮೀಪ ಸರ್ ತಮಗೆ ಅನುಮೋದನೆಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆ ಇರ್ತದೆ, ಅದರಲ್ಲಿ ಅಕಾಡೆಮಿ ಇರ್ತಾರೆ, ಅಕಾಡೆಮಿ ಅಧ್ಯಕ್ಷ ಇರ್ತಾರೆ. ಹೀಗಾಗಿ ಈ ಕಲಾವಿದರಿಗೆ ಭಾಳಷ್ಟು ಸಹಕಾರ ಆಗೈತ್ರಿ, ಇದು ಹೆಲ್ಪ್ ಆಗಲಿಕ್ಕೆ. ಮತ್ತು ಸರ್ಕಾರದ ಏನೋ ಸೌಲಭ್ಯ ಇದ್ದರೂ ಇದು ಅನುಕೂಲ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ಹಾಂ ಹಾಂ, ಮಾಡ್ತಾ ಇದ್ದಾರೆ ನಿಮಗೆ ನಿಶ್ಚಿತವಾಗಿ ಗೊತ್ತದ. ಯಾಕಂದರೆ ನಮ್ಮ ಯಾಕಂದ್ರೆ ಎಲ್ಲದಕ್ಕೂ ಬೇಸ್ ಏನಪ್ಪ ಅಂದ್ರೆ ಅರ್ಥ ಮೂಲ. ಹೌದು, ನೀವು ಎಷ್ಟೋ ನೀವು ಒಳ್ಳೆ ಕಲಾವಿದರು ಇರ್ಬೋದು, ಏನೋ ಇರ್ಬೋದು, ನಿಮ್ಮಲ್ಲಿ ಒಂದು ಅಭಿವ್ಯಕ್ತಿ ಕಲೆ ಸಾಕಷ್ಟು ಸ್ಟ್ಯಾನಲ್ ಇರ್ಬೋದು, ಬಟ್ ಅದಕ್ಕೆ ಕೇವಲ ಮಾಲೆ ಹಾಕಿ ಶಾಲಾಗಿ ಕಳಿಸಿದ್ರೆ ಅಲ್ಲ, ಆ ಥರ ಇಲ್ಲ ಸರ್. ಒಟ್ಟಿಗೆ ಹಿಟ್ಟು ಬಿಡುವಂತ ನೋಡಿ ಸರ್, ನಮ್ಮದು ಪ್ರಥಮ ಅಧ್ಯಕ್ಷರನ್ನ ಯಾರು ಅಂದ್ರೆ ಸರ್ ನಮ್ಮ ಪೂಜ್ಯ ಗುರು ಅಂತ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣ ಅವರು ರೀ. ಅವರು ಕಲಾವಿದರ ಬಗ್ಗೆ ಬಹಳಷ್ಟು ಕಕುಲಾತಿಯನ್ನು ಹೊಂದಿದವರು, ಶ್ರೀಕೃಷ್ಣ ಪಾರಿಜಾತ ಅಧ್ಯಯನ ಅಂತೇಳಿ ಅವರು ಅವ್ರದ್ದೊಂದು ಪಿ ಎಚ್ ಡಿ. ಹೀಗಾಗಿ ಅವರು ಪ್ರಥಮ ಅಧ್ಯಕ್ಷ ಆದದ್ರಿಂದ ರೀ ಬಹಳಷ್ಟು ಒಂದು ಮೊದಲು ಏನು ಮಾಡಬೇಕು ಮೂಲಭೂತವಾದಂಥ ಒಂದು ಕಾರ್ಯಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಸರ್. ಆಮೇಲೆ ಸುಲಭಕ್ಕನವ್ರು ಸರ್ ಬಂದು ಮತ್ತೊಬ್ಬರು ಇದು ಬಂದರು, ಈಗ ನಮ್ಮ ದುರ್ಗಾದಾಸ್ ಅಂತ ಸರ್ ಬಂದಿದ್ದಾರೆ ರೀ, ಕನ್ನಡ ಅಕಾಡೆಮಿ ಅಧ್ಯಕ್ಷರು ರೀ, ಅವರು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಇದ್ದವರು ರೀ. ಹೀಗಾಗಿ ಸರ್ ಪ್ರತಿಯೊಬ್ಬ ಅಧ್ಯಕ್ಷರೇ ಸರ್ ಕಲಾವಿದರ ಬಗ್ಗೆ ಬಹಳಷ್ಟು ಕಕ್ಕಲಾತಿಯನ್ನು ಇಟ್ಟುಕೊಂಡು ಅವರು ಸ್ವತಃ ಕಲಾವಿದರ ನೋವು ನಲಿವುಗಳನ್ನು ಮನಗಂಡವರಾದದ್ದರಿಂದ ರೀ ಕಲಾವಿದರ ಶ್ರೇಯೋಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ರೀ. ಯಾಕಂದ್ರೆ ಇನ್ನಿದು ಉಳಿಬೇಕಾಗಿತ್ತು, ಬಯಲಾಟ ಉಳಿಬೇಕಾಗಿತ್ತು, ಮತ್ತೆ ಉಳಿಬೇಕಾಗಿತ್ತು ಅಂದರೆ ಮುಖ್ಯವಾಗಿ ಬೇಕಾಗಿದ್ದು ಆ ಬಯಲಾಟದಲ್ಲಿ ಭಾಗವಹಿಸುವಂಥ ಕಲಾವಿದರಿಗೆ ಅಥವಾ ಅವರಿಗೆ ಅವ್ರಿಗೆ ಭವಿಷ್ಯದಪ್ಪ ಇದರಲ್ಲಿ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ಮೂಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಮಾಡಕ್ಕೆ ಏನು ಮಾಡಲಿಕ್ಕಿದ್ರಿ ಆ ಭವಿಷ್ಯಕ್ಕಾಗಿ, ಅವರ ಭವಿಷ್ಯಕ್ಕೆ ಈ ನಮ್ಮ ಭವಿಷ್ಯ ಅಂದರೆ ಕೇವಲ ಬಯಲಾಟದ ಭವಿಷ್ಯ ಅಲ್ಲ, ಅಲ್ಲ ಬಯಲಾಟ ಉಳಿಬೇಕಾಗಿದ್ರೆ ಕಲಾವಿದರು ಬರಬೇಕು, ಕಲಾವಿದರು ಉಳಿದ್ರೆ ನೋಡುಗರು ಬರುವಂಥ ಸಾಧ್ಯತೆ ಇರ್ತಾವೆ, ಒಂದು ಸಂಬಂಧ ಅದ. ಅದಕ್ಕೆ ಭವಿಷ್ಯದಲ್ಲಿ ಕಲಾವಿದರಿಗೆ ಬಯಲಾಟ ಕಲಾವಿದರಿಗೆ ಏನನ್ನು ಮಾಡಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಪ್ರೀತಿ ಹುಡುಗ ಮತ್ತೆ ಏನು ಮಾಡ್ತಾ ಇದ್ದಾರೆ? ನಿಜಕ್ಕೂ ಸರ್ ನಮ್ಮ ಕರ್ನಾಟಕ ಬಯಲಾಟ ಅಕಾಡೆಮಿ ಸರ್ ಆ ನಿಟ್ಟಿನಲ್ಲಿ ಮೊನ್ನೆ ಒಂದು ಸಮಾಲೋಚನಾ ಸಭೆಯನ್ನು ಕರೆದು ಬೆಳೆದ ಸಾಹಿತಿ ಕಲಾವಿದರನ್ನೆಲ್ಲ ಸಮ್ಮಿಳಿತ ಮಾಡಿಕೊಂಡು ಆವಾಗ ಕಲಾವಿದರು ತಮ್ಮ ನೋವು ನಲಿಗಳನ್ನು ಹಂಚಿಕೊಂಡ್ರಿ, ತಮ್ಮ ಬದುಕಿನ ಪ್ರಶ್ನೆಯನ್ನೇ ಕೇಳಿದ್ರು. ಆವಾಗ ಏನು ಮಾಡಿದ್ರು ಅಂದರೆ ಸರ್ಕಾರ ಕೊಡತಕ್ಕಂಥ ಒಂದು ಅನುದಾನ ಆಗಲಿ ಅದರಿಂದ
ಪೂರ್ಣ ಎಲ್ಲರನ್ನು ಹೊಟ್ಟೆ ತುಂಬಿಸಲಿಕ್ಕೆ ಆಗೋದಿಲ್ಲ ರೀ. ಅದಕ್ಕೆ ಒಂದು ಏನು ಇದು ಮಾಡಿದ್ರೆ ಅಂದರೆ ಎಲ್ಲರೂ ಕೂಡಿಕೊಂಡು ಎಷ್ಟೋ ಸಂಘ ಸಂಸ್ಥೆಗಳಿರ್ತಾವ್ರಿ, ಇಂಡಸ್ಟ್ರೀಸ್ ಇರ್ತಾರೆ, ಅವ್ರ ಕೆಲವೊಂದು ಎಷ್ಟೋ ಟ್ಯಾಕ್ಸ್ಗಳು ಕಟ್ತಿರ್ತಾರೆ, ಅವ್ರೇನು ಮಾಡ್ತಾರೆ ಕೆಲವು ಹಿಂದಿಷ್ಟಾದ ಸಂಸ್ಥೆಗಳಿಗೆ ಕೊಟ್ಟರೆ ಅವ್ರಿಗೆ ಇದು ಉಳಿತಾಯ ಎಕ್ಸೆಂಪ್ಷನ್. ಅಂಥ ಒಂದು ಸಂಘ ಸಂಸ್ಥೆಗಳಿರ್ತಾವಲ್ಲ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್, ಅವ್ರಿಗೆ ಇಲ್ಲಿ ಹೋಗಿಕೊಂಡು ಅವರಲ್ಲಿ ಅಕಾಡೆಮಿಗೆ ಅನುದಾನವನ್ನು ತಗೊಂಡು ಅದರ ಮುಖಾಂತರವಾಗಿ ಕಲಾವಿದರಿಗೆ ಅಲ್ಲಲ್ಲೇ ಪ್ರದರ್ಶನಗಳನ್ನು ಮಾಡಿಸೋದ್ರಿ. ಮತ್ತು ಈ ನಮ್ಮ ಕಲೆ ಏನಾಗುತ್ತೆ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಅನ್ನೋದು ಇದಕ್ಕೆ ಅಡ್ವರ್ಟೈಸ್ ಅನ್ನೋದು ಬೇಕ್ರಿ. ನೀವು ಹೇಳಿದ್ರಲ್ಲ ಯಕ್ಷಗಾನ ಅಕಾಡೆಮಿ ಅವ್ರು ಏನು ಮಾಡ್ತಾರೆ ಯಕ್ಷಗಾನ ಕಲಾವಿದರಿಂದ ನಮಗಿಂತಲೂ ಬುದ್ಧಿವಂತ ನೋಡೋರು, ಬುದ್ಧಿವಂತರು ಅಲ್ಲಿ ಎಜುಕೇಟೆಡ್ ಇದ್ದಾರೆ ಮಾಡುವಂಥವ್ರು. ಹೌದು, ಅದು ಯಾರು ಬೆಳೆಸ್ಕೊಂಡಿದ್ದಾರೆ ಅಲ್ಲಿ ಶಿವರಾಮ್ ಕಾರಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ರು. ಹೀಗಾಗಿ ಯಕ್ಷಗಾನಕ್ಕೆ ಏನದಪ್ಪ ಅಂದ್ರೆ ಅದನ್ನ ಮಾಡೋರು ಭವಿಷ್ಯದಪ್ಪ ಅಂತ ಕಾನ್ಫಿಡೆನ್ಸ್ ಅದ. ಅಂತ ಕಾನ್ಫಿಡೆನ್ಸ್ ನಮ್ಮಲ್ಲಿ ಈ ನೀವು ಏನು ಬಯಲಾಟ ಹೇಳಿದ್ರಿ, ಈ ಬಯಲಾಟ ಮಾಡೋರಿಗೆ ಆ ವಿಶ್ವಾಸ ಮೂಡಬೇಕಾಗಿಲ್ಲ. ಚೆನ್ನಾಗಿ ಮಾಡಿದ್ರ ಜನಕ್ಕೆ ಮುಟ್ಟಿಸಿದ್ರ ನಾವು ನಿಶ್ಚಿತವಾಗಿ ಬದುಕ್ತೀವಿ, ಒಳ್ಳೆ ಬದುಕಾಗ್ತದೆ ಅನ್ನುವಂತ ಒಂದು ವಿಶ್ವಾಸ ಮೂಡಿಸುವಂತ ಕೆಲಸ. ಇಚ್ಛಾಶಕ್ತಿಯ ಕೊರತೆ ಇದೆ ಸರ್. ಆದರೆ ಈ ಭಾಗದ ಉತ್ತರ ಕರ್ನಾಟಕದ ವಿದ್ವಾಂಸರಾಗಲಿ ಸಾಹಿತಿ ದಿಗ್ಗಜರಾಗಲಿ ಇವರೇನು ಕಡಿಮೆ ಇಲ್ಲ ಸರ್. ಅಲ್ಲಿ ಹೆಂಗ ಡಾಕ್ಟರ್ ಹೇಳಿಲ್ಲ ರೀ, ಆದ್ರೆ ಈ ಶಿವರಾಮ ಕಾರಂತರಂತ ಮೇಧಾವಿಗಳು ಅವ್ರ ಹೆಂಗ ಇಚ್ಛಾಶಕ್ತಿ ಅದರಲ್ಲ, ಯಕ್ಷಗಾನವನ್ನು ಬೆಳೆಸಬೇಕು ಉಳಿಸಬೇಕು ಅಂತಾರಾಷ್ಟ್ರೀಯ ಗೆಜ್ಜೆಗಳನ್ನು ಕುಣಿದ್ರು ಉಳಿಸು ಹೆಗಡೆ ಅವರವ್ರಿ ಅವರು ಹಾಗ್ರಿ ನಮ್ಮವರು ಕೂಡ ರೀ, ಅದಕ್ಕೆ ವಿಶೇಷವನ್ನು ಒತ್ತು ಕೊಡಬೇಕ್ರಿ. ಮತ್ತು ಇದಕ್ಕೆ ಪ್ರಚಾರದ ಅವಶ್ಯಕತೆ ಅದ ರೀ. ಈಗ ಡೆಲ್ಲಿ ಒಳಗೆ ಹೋದ್ರೆ ಅಲ್ಲಿ ಯಕ್ಷಗಾನದ ಇವನ್ನ ಪ್ರದರ್ಶನ ಇರ್ತಾವ್ರಿ, ಅಂದ್ರೆ ಹೊರಗಿನ ಅಂತಾರಾಷ್ಟ್ರೀಯ ಜನ ಬಂದು ನೋಡ್ತಾರ, ಹಾ ಇದು ಭಾರತದ ಕಲೆ ಅಂತಂದು ಯಕ್ಷಗಾನ ಅಷ್ಟ ತಿಳ್ಕೊಂಡ್ಬಿಡ್ತಾರೆ. ಅದರಂದು ಕೃಷ್ಣಪಾರ್ಯ ಅಂತ ಬಂದು ಅವೆಲ್ಲ ಅಲ್ಲಿ ಏನಾಗಬೇಕಂತ ಎಕ್ಸಿಬಿಷನ್ ಆಗ್ಬೇಕು ಅಂತ ಪ್ರದರ್ಶನ ಆಗ್ಬೇಕ್ರಿ. ಅಂದ್ರೆ ನಮ್ಮ ಕಲೆ ಅಲ್ಲಿಗೆ ಮತ್ತೊಬ್ಬರಿಗೆ ಗೊತ್ತಾಗಬೇಕಾದ್ರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕ್ರಿ. ಆ ನಿಟ್ಟಿನಲ್ಲಿ ಅಕಾಡೆಮಿನ ಪ್ರಯತ್ನ ಮಾಡಬೇಕ್ರಿ. ಮುಂದೆ ಕಲಾವಿದರು ಏನಾಯ್ತಂದ್ರೆ ಕೆಲವೊಂದು ಸ್ವಪ್ರಯತ್ನದಿಂದ ಕೆಲವೊಂದು ಈ ಸಂಘಟನೆಗಳ ಮುಖಾಂತರ ಪ್ರದರ್ಶನಗಳನ್ನು ಮಾಡಬೇಕ್ರಿ. ಕೆಲವೊಂದು ಎಲ್ಲಿ ಸಿಗುತ್ತಿರ್ತಾವ್ರಿ ಅಲ್ಲಿ ಅಕಾಡೆಮಿಗೆ ಹೋಗಿ ಅವ್ರು ಕೇಳಬೇಕ್ರಿ. ಯಾಕೆ ಕೇಳದೆ ಅಂದರೆ ಯಾವುದೂ ಸಿಗೋದಿಲ್ಲ ರೀ. ಈ ಹೊಟ್ಟೆ ಯಾರಿಗೆ ಹೆಸರಿದ್ರಿ ಅದನ್ನು ಕೂಗು ಹಾಕಿದಾಗ ಅನ್ನ ಸಿಗ್ತದೆ. ಆದಷ್ಟು ಇಲ್ಲಿ ಕಲಾವಿದರು ಜಾಗೃತ ಆಗಬೇಕ್ರಿ. ಮುಂದೆ ಅಕಾಡೆಮಿಗಳು ಕಲಾವಿದರ ನೋವು ನಲಿಗಳಿಗೆ ಸ್ಪಂದಿಸಬೇಕು. ಅಂದಾಗ ಮಾತ್ರ ಕಲೆಗಳು ಉಳಿಲಿಕ್ಕೆ. ಯಾಕಂದ್ರೆ ಇಲ್ಲಿ ತ್ಯಾಗ ಮನೋಭಾವ ಬೇಕು. ಈಗ ಮುಂದೆ ನಿಂತು ಮಾಡುವಂಥ ವ್ಯಕ್ತಿ ಇರ್ತಾರೆ. ಈಗ ಶಿವರಾಮ ಕಾರಂತರಂಥವ್ರು ಕೆಲವೊಂದು ಜನ ಬರ್ತಾರಲ್ಲ, ಚಂಬು ಹೆಗಡೆ ಅಂತವ್ರು ಇನ್ನುಳಿದವರು, ಅವ್ರು ತ್ಯಾಗ ಮಾಡ್ಕೊಂಡಿದ್ದಾರೆ ತಮ್ಮ ಬದುಕನ್ನ ತ್ಯಾಗ ಮಾಡಿಕೊಂಡು ಅಲ್ಲಿ ತಾವು ತಮ್ಮ ಜೊತೆಗೆ ಬಂದಿದ್ದಂಥವ್ರನ್ನೆಲ್ಲನೂ ಬದುಕಿಸ್ಕೊಂಡು ಹೋಗುವಂಥ ಒಂದು ದೊಡ್ಡ ಮನೋಭಾವ ತೋರಿಸಿದ್ದಾರೆ. ಇಲ್ಲೇ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂಥ ಭಾವ ನಮಗೆ ಇಲ್ಲಿದ್ದು ಒಂದು ದೊಡ್ಡ ಕೊರತೆ ರೀ. ಇಲ್ಲಂದ್ರೆ ಯಾಕಂದ್ರೆ ಸರ್ ಇಲ್ಲಿ ಅಲ್ಲಿ ಇದ್ದಾರೆ ಸರ್ ಎಸ್ಟೇಟ್ ಒಳದಾರ ಅವರು, ಅಂಥ ದೊಡ್ಡ ಶ್ರೀಮಂತರು ಅದಾರ ರೀ, ಜೊತೆ ಕಲಾವಿದರು ಅದಾರ ರೀ, ವಿದ್ವಜ್ಜನರು ಅದಾರ ರೀ. ಆ ಥರ ಅಂತ ಇದು ಪರಿಸರ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಇಲ್ಲ ರೀ. ಹೀಗಾಗಿ ಏನಾಗಿತ್ತು ಅಂದರೆ ಕಲೆಗಳು ಸೊರಗ್ತಾ ಇದಾವೆ. ಯಾವುದಾದ್ರೂ ಆರ್ಥಿಕ ಪರಿಸ್ಥಿತಿ ಚಲೋ ಇತ್ತಂತಂದ್ರೆ ಇದಕ್ಕೆ ಮೂಲ ಅರ್ಥ ಇದ್ರೆ ಮಾರ್ಕ್ ಚಲೋ ಅಂತದ್ದು. ಹೌದು, ಎಲ್ಲಿ ಎಲ್ಲ ಎಲ್ಲಿ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರ್ತದ್ರು ಅಲ್ಲಿ ಡೆವಲಪ್ಮೆಂಟ್ ಆಗಿ ಆಗ್ತದ್ರಿ. ಅದಕ್ಕಾಗಿತ್ತು ಆರ್ಥಿಕ ಭದ್ರತೆ ಸಲುವಾಗಿ ರೀ ಈ ಸರ್ಕಾರದ ಜೊತೆಗೆ ಅಕಾಡೆಮಿಗಳು ಸ್ವಲ್ಪ ಇದನ್ನು ಮಾಡ್ಬೇಕ್ರಿ. ಕಲಾವಿದರು ಅದಕ್ಕೆ ಸ್ಪಂದಿಸಬೇಕು. ಅಂದಾಗ ಕಲೆ ಉಳಿತಾವ ರೀ, ಬೆಳೀತಾವು. ಮತ್ತು ಈ ಕಲೆಗಳಿಗೆ ಸಾವಿಲ್ಲ ರೀ. ಅಂದರೆ ನೀವು ಒಟ್ಟಾರೆಯಾಗಿ ಈ ಅಕಾಡೆಮಿಯನ್ನು ಸ್ಥಾಪಿಸಿಕೊಂಡಿದ್ದು ಇದ್ರ ಉಳಿಸೋ ಜೊತೆಗೆ ಕಲಾವಿದರು ಉಳಿಸೋ ಜೊತೆಗೆ ಬೆಳೆಸ್ಕೊಂಡು ಹೋಗುವಂತ ನಮ್ಮ ದೃಷ್ಟಿ ಇಟ್ಟುಕೊಂಡಿದ್ದೀರಿ, ಆ ದಿಸೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ, ಮಾಡ್ತೀರಿ ಅನ್ನೋಂತ ವಿಶ್ವಾಸ ನಿಮಗದ. ನಿಜಕ್ಕೂ ಸರ್, ನಿಜಕ್ಕೂ ರೀ. ಆ ನಿಟ್ಟಿನಲ್ಲಿ ಸರ್ ಎಲ್ಲ ಅಲ್ಲೇ ಮೊನ್ನೆ ನೀವು ಮಾಡಿದ್ದ ಅಕಾಡೆಮಿ ಏನು ಮೀಟಿಂಗ್ ಮಾಡಿದ್ರಿ, ಅವ್ರ ಕೊಳಗೆ ಏನು ಡಿಸಿಷನ್ ತಗೊಂಡ್ರು, ಏನು ಮಾಡಿದ್ರು? ಹಾ, ಅಲ್ಲಿ ಸರ್ ವಿಶೇಷ ಹಿರಿಯರು ರೀ, ವಯೋವೃದ್ಧರು ಎಲ್ಲ ಅನುಭವಿ ಸಾಹಿತಿಗಳೆಲ್ಲ ಅಲ್ಲಿ ಕೂಡಿದ್ರು ರೀ. ಅವರೊಂದು ಮಾರ್ಗದರ್ಶನ ಭಾಳ ಒಂದು ಫಲಪ್ರದವಾಗಿದೆ. ಯಾಕಂದ್ರೆ ಜನಪದ ಕಲಾವಿದರ ಆರ್ಥಿಕ ಸ್ಥಿತಿ ನೀವು ಹೇಳಿದ್ರಿ, ಅದು ಸುಧಾರಣೆ ಮಾಡೋ ಸಲುವಾಗಿ ಕಲಾ ಪ್ರದರ್ಶನಕ್ಕೆ ಅವಕಾಶಗಳು ಸಿಗಬೇಕು ಅಂತ ಹೇಳಿದರು. ಹಾಗೆ ಜನಪದ ಕಲೆಗಳೆಂದು ನಶಿಸುವುದಿಲ್ಲ, ಆದರೆ ಕಾಲಾಂತರದಲ್ಲಿ ರೂಪಾಂತರ ಆಗ್ತಾವ ಅನ್ನೋಂಥ ಒಂದು ಬಂತ್ರಿ. ಇನ್ನೊಂದು ಯಾಂತ್ರಿಕ ಬದುಕಿನೊಳಗೆ ತಕ್ಕಂಗೆ ಕಲಾ ಪ್ರದರ್ಶನಗಳು ತಮ್ಮದೇ ಅಂತ ಮಿತಿಯಲ್ಲಿ ಅಂದರೆ ವೇಳೆಯ ಒಂದು ಪರಿಗಣನೆ ತಗೊಂಡು ಪ್ರದರ್ಶನ ಆಗಬೇಕು ಅಂತಂದು. ಹಾಗೆ ರಂಗಾಯದಲ್ಲಿ ಹೆಂಗೆ ನಮಗೆ ತರಬೇತಿ ಕೊಡ್ತಾರಲ್ಲ, ಆ ರೀತಿಯಾಗಿ ನಮ್ಮ ಈ ಬಯಲಾಟ ಕಲೆಗಳಿಗೆ ಕೂಡ ರೀ ತರಬೇತಿ ಅವಶ್ಯಕತೆ ಅಂತೇಳಿ ಅವ್ರು ಹೇಳಿದ್ರಿ. ಅಷ್ಟರಲ್ಲಿ ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಪಾಡುವಾಗ ಇಲ್ಲಿ ಗುರು ಶಿಷ್ಯ ಪರಂಪರೆ ರೀ. ಅಂದರೆ ಈಗ ನಾವು ಒಬ್ಬರಿ ಕಲಾವಿರ್ತೀವಿ, ನಾವು ಮತ್ತೊಬ್ಬರಿಗೆ ಕಲಿಸಿದ್ರೆ ಅದು ಉಳಿತದ ರೀ. ಅಂದರೆ ಜ್ಯೋತಿ ಜ್ಯೋತಿಯನ್ನು ಮುಟ್ಟಿದ್ರೆ ಜ್ಯೋತಿಯೇ ತಾನಾಗುವಂಗೆ ಗುರು ಶಿಷ್ಯ ಪರಂಪರೆ ಬೆಳಿಬೇಕು ಅನ್ನೋಂಥ ಮಾತು ಬಂತ್ರಿ. ಮತ್ತು ಕೃಷ್ಣಪ್ಪ ಆರ್ಯಾದ್ರಿ ಇದ್ರ ಕಂಟು ಭಾಳ ಬೇಕ್ರಿ.
ಯಕ್ಷಗಾನಕ್ಕೆ ಸ್ವಂತ ಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಯುವಕರು ಯಾಕೆಂದರೆ ಈಗಿನ ತಿನ್ನುವಂಥ ಆಹಾರ ಪದ್ಧತಿ ನೋಡ್ಬೇಕಾದ್ರೆ ಆ ಥರ ಒಂದು ಒಂಥರ ಬಲವರ್ಧನೆಯಾದಂಥ ಯುವಕರು ಬರಬೇಕು ರೀ. ಆ ಥರ ಒಂದು ಯುವಕರು ಬರ್ತಾ ಇಲ್ಲ ರೀ. ಆ ರೀತಿ ಸಂಘಟನೆ ಆಗಬೇಕು ರೀ. ಮುಂದೆ ಬಯಲಾಟ ಕಲೆಗೆ ರೀ ನಾವು ಹಿರಿಯ ಕಲಾವಿದರಿರ್ತಾರ ಅವ್ರ ಮಾತುಗಳನ್ನು ಕೇಳ್ಕೋಬೇಕು. ಯಾಕೆ ಅವರು ಸ್ವಲ್ಪ ಮಾರ್ಗದರ್ಶನ ಪಡ್ಕೋಬೇಕು. ಮುಂದೆ ಹಿಂದೆ ಅಲ್ಲಿ ಕೃತಿಗಳು ಸರ್ ಅಲ್ಲೆಲ್ಲಿ ನಾಶ ಆಗ್ಲಿಕ್ಕತ್ತಾವ ರೀ, ಅವುಗಳ ಪುನರ್ಮುದ್ರಣ ಆಗಬೇಕು ರೀ. ಯಾಕೆ ಮುಂದಿನ ಪೀಳಿಗೆ ಉಳಿಬೇಕು ಅನ್ನೋಂಥ ವಿಚಾರ ಬಂತ್ರಿ. ಮುಂದೆ ದೊಡ್ಡ ಆಟಗಳು ಏನಂತಂದ್ರೆ ವಿಶೇಷವಾಗಿ ರೀ ಈ ಕಡೆ ನಮಗೆ ಕಡಿಮೆ ಆಗ್ತದೆ ರೀ. ಅವನು ಮಾಡಬೇಕನ್ನುವಂಥ ತರಬೇತಿಗಳು ಆಗಬೇಕಂತ ಹೇಳಿದ್ರು ರೀ. ಹಾಗೆ ನಮ್ಮ ಇಷ್ಟಣ್ಣವ್ರು ಸರ್ ರೀ, ಎರಡನೇದು ಸುಲ್ಬಕ್ನವರವರು, ಹಾಗೆ ರೀ ಈ ಸದ್ಯ ನಮ್ಮ ಡಾಕ್ಟರ್ ದುರ್ಗಾದಾಸ್ ಸರ್ ಅವರು ಬಂದಿದ್ದಾರೆ ರೀ. ಇವರೆಲ್ಲರೂ ಒಂದು ಸರ್ ಒಳ್ಳೆಯ ವಿಚಾರವಾದಿಗಳದ ರೀ. ಕಲಾವಿದರ ಕುರಿತು ಕಕ್ಕುಲಾತಿಯನ್ನು ಹೊಂದಿದ ಅವರ ಒಂದು ಜೊತೆಗೆ ಕಲೆ ಮುಂದೆ ಒಲಿತವ ಪ್ರಗತಿ ಆಗುತ್ತಂತ ಆಸೆ ರೀ. ಯಾಕಂದರೆ ಯುವ ಕಲಾವಿದರು ಬಂದರೆ ಅವ್ರಿಗೆ ಏನಕ್ಕಂತ ಬದುಕಿನ ಪ್ರಶ್ನೆ ಬರ್ತದೆ ರೀ. ಯಾಕಂದ್ರೆ ಮನುಷ್ಯನಿಗೆ ಬದುಕು ಭಾಳ ಮುಖ್ಯ. ಈ ಕಲೆ ಇನ್ನೂ ದೇವರು ಉಂಟೆ ಅಂತೇಳಿ ಇಲ್ಲಿ ಒಂದು ಮಾತೇನು ಬಂತ ಸರ್, ಈ ಯುವ ಕಲಾವಿದರು ಬಂದರೆ ಅವರು ಕಲಾ ತರಬೇತಿ ಕೊಡಬೇಕು ಮತ್ತು ಅವ್ರಿಗೆ ಒಂದು ನೌಕರಿ ಕೊಡಬೇಕು. ಯಾಕೆ ಅವ್ರ ಬದುಕು ನಿರ್ವಹಣೆ ಆಗ್ಬೇಕು ರೀ. ಅಂದ್ರೆ ಅವ್ರ ಕಲೆ ನಮ್ಗೆ ನಡೀತದೆ ರೀ. ಮತ್ತು ಸರ್ಕಾರ ಆ ರೀತಿ ಸರ್ ಕರ್ನಾಟಕ ಈಗ ನಾವು ಜನಪದ ವಿಶ್ವವಿದ್ಯಾಲಯದಾಗಿದ್ದವಲ್ಲ ರೀ, ಅಲ್ಲಿ ಕೆಲವು ರಂಗಾಯಣಗಳಾಗಲಿ ಅಲ್ಲಿ ತರಬೇತಿ ಕೊಡ್ಬೇಕು ರೀ. ಮತ್ತು ಅವ್ರಿಗೆ ಬದುಕಿ ಒಂದು ನೌಕರಿ ಕೊಡ್ಬೇಕು ರೀ. ಅಂದ್ರೆ ಬದುಕು ಅಂದ್ರೆ ಅವ್ರ ಕಲೆ ಬದುಕು ನಡಿಬೇಕು ರೀ. ಆಮೇಲೆ ಕಲೆ ಪ್ರಸಾರ ಆಗಿ ಆಗ್ತಾವ ರೀ. ಮುಂದೆ ಈ ಕಲಾವಿದರು ಸರ್ ಶಾಪಗ್ರಸ್ತ ಗಂಧರು ತಾರ್ರಿ. ಏನಾದರೂ ಸಹಿತ ಬದುಕು ಕಟ್ಕೊಂಡು ಅವರು ತಮ್ಮ ಕಲೆಯನ್ನು ಮುಂದೆ ಹೋಗ್ರಿ. ಮುಂದೆ ಮಕ್ಕಳಿಗೆ ಅದು ಕಲಿಸ್ಬೇಕು ಯಾರು ಮನಸ್ಸು ಮಾಡೋಂಗಿಲ್ಲ. ಯಾಕಂದರೆ ಕಲೆಯಿಂದ ಏನಾಗೋದು ಬಿಡಪ್ಪ ಅಂತಾರೆ. ಆದರೂ ಆಸಕ್ತ ಮಕ್ಕಳಿಗೆ ಅವ್ರ ಮುಂದೆ ತರಬೇತಿ ಕೊಟ್ಟು ಅವ್ರಿಗೆ ನೌಕರಿ ಜೀವನಕ್ಕೆ ಉಪಹಾರ ಏನೇ ಅಲ್ಲಿ ಮಾಡಿದ್ರೆ ಬರ್ಬೋದಿಲ್ಲ ಅಂತ. ಹಾಂ ಸರ್, ಅದೇ ರೀ. ಹೀಗಾಗಿ ಸರ್ ಈ ಒಂದು ಯಾವುದೇ ಕೆಲವೊಂದು ಚಾರಿಟೇಬಲ್ ಟ್ರಸ್ಟ್ ಇರ್ತಾವಲ್ರಿ, ಇದೇ ಹೇಳಲ್ರಿ, ಅಂಥ ಟ್ರಸ್ಟ್ಗಳಿಗೆ ನಮ್ಮ ಅಕಾಡೆಮಿಗಳು ಅಲ್ಲಿ ವಿನಂತಿ ಮಾಡಿದ್ರೆ ಅವ್ರಿಗೆ ಅಷ್ಟು ಅಲ್ಲಿಂದ ಅದರ ಮುಖಾಂತರವಾಗಿರಿ ಕಲಾವಿದರಿಗೆ ಈ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾದ್ರಿ ಕಲಾವಿದರು ಬದುಕ್ತಾರೆ, ಕಲೆಗಳನ್ನು ಉಳಿತಾವ್ರಿ. ಇದೆಲ್ಲ ಡಿಸಿಷನ್ ಆದ್ರಿ. ಮುಂದೆ ಕಲಾವಿದರ ಬದುಕಿನ ಒಂದು ಭದ್ರತೆಗಾಗಿ ರೀ ವಿಮಾ ಯೋಜನೆ ಮಾಡಬೇಕಂತದ ರೀ. ಯಾಕೆ ಏನೋ ಒಂದು ಅಪಘಾತ ಆಯಿತು ಏನೋ ಆಯಿತು ಅಂತಾರೆ, ಆರೋಗ್ಯ ಭಾಗ್ಯ ಭಾಳ ಮುಖ್ಯ ಅದ ರೀ. ಮತ್ತು ನೀವು ಹೇಳಿದಂಗೆ ರೀ ಕಲಾವಿದರು ವ್ಯಸನಕ್ಕಿರ್ತಾರೆ, ಅದಕ್ಕಾಗಿ ಅವ್ರಿಗೆ ಆರೋಗ್ಯದ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸಬೇಕು. ಹಾಗೆ ಮುಂದೆ ಯಕ್ಷಗಾನದಂತೆ ನೀವು ಉತ್ತರ ಕರ್ನಾಟಕ ಬಯಲಾಟಗಳು ರೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಆಗಬೇಕು ರೀ. ಆ ಒಂದು ನಿಟ್ಟಿನಲ್ಲಿ ಬಯಲಾಟಗಳಲ್ಲಿ ರೀ ವಿಶೇಷ ಈ ವಿದ್ವಾಂಸರು ಎಲ್ಲ ಪ್ರಯತ್ನ ಮಾಡಬೇಕು ರೀ. ಕಲಾವಿದರು ಅದಕ್ಕೆ ಸ್ಪಂದಿಸಬೇಕು ರೀ. ನಾನು ನೋಡಿ ಸುಮಾರು ರೀ ನಮ್ಮ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವ್ ಸರ್ ಅವರನ್ನು ಮಾರ್ಗದರ್ಶನದೊಳಗೆ ಇದು ಶ್ರೀಕೃಷ್ಣ ಪಾರ್ಯಾತ ರಂಗಪ್ರಯೋಗ ಅನ್ನುವಂಥ ಈ ಒಂದು ಪುಸ್ತಕವನ್ನು ಮುದ್ರಣ ಮಾಡಿದೆ. ಏನಾಗೈತಂದರೆ ಈ ಒಂಥ ಕೃತಿಗಳೇನಾಗತ್ತಂದರೆ ಇವತ್ತಿಲ್ಲ ನಾಳೆ ನಮ್ಮ ಶರೀರ ನಶ್ವರ ರೀ, ಇವತ್ತಿಲ್ಲ ನಾಳೆ ಸತ್ತು ಹೋಗ್ಬಿಡ್ತೀವಿ. ಆದರೆ ಸಾಹಿತ್ಯದ ಮುಖಾಂತರ ಪ್ರಕಟಣೆಯ ಮುಖಾಂತರವಾಗಿ ಏನಾಗತ್ತಂದರೆ ಇದು ಮುಂದಿನ ಪೀಳಿಗೆಗೆ ಉಳಿತದೆ ರೀ. ಇದನ್ನು ರೆಫರ್ ಮಾಡಿ ಮತ್ತು ಬೇರೆ ಯಾರಾದರೂ ಮಾಡಬಹುದು. ಆ ನಿಟ್ಟಿನಲ್ಲಿ ಈ ಒಂದು ಹಸ್ತಪ್ರತಿಗಳು ಇಲ್ಲ ಸಿಕ್ಕು ಅಂತಂದರೆ ಅವುಗಳನ್ನು ಮುದ್ರಣ ಮಾಡುವಂಥ ಕಾರ್ಯವನ್ನು ಕೂಡ ಅಕಾಡೆಮಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಇವೆಲ್ಲ ಪ್ರಯತ್ನ ಮಾಡ್ಬೇಕು ರೀ. ಮಾಡ್ತಾರೆ ಅನ್ನೋವಂಥ ಭರವಸೆ ನಮ್ಮಲ್ಲಿದೆ ಸರ್. ಅದೇ ಇಲ್ಲಿವರೆಗೆ ನಮ್ಮ ಮಿತ್ರರಾದಂತಹ ಈಶ್ವರಚಂದ್ರ ಬೆಟಗೇರಿ ಅವರು ಬಾಗಲಕೋಟೆಯಲ್ಲಿ ನಡೆದಂಥ ಅಕಾಡೆಮಿಯ ಒಂದು ಮೀಟಿಂಗದ ವಿವರಣೆ ಜೊತೆಗೆ ಬಯಲಾಟದ ವಿವಿಧ ಮಜಲುಗಳನ್ನು ವಿವಿಧ ಭಾಗಗಳನ್ನು ಮತ್ತು ಬದುಕಿಗೆ ಆ ಜನ ಸ್ಪಂದಿಸುವುದನ್ನು ಜೊತೆಗೆ ಜನ ಅಲ್ಲಿ ಆಕರ್ಷಿತರಾಗುವುದನ್ನು ಇವತ್ತಿನ ಬದಲಾವಣೆಗಳ ಜೊತೆಗೆ ಅವು ಹೆಂಗೆ ಬದಲಾವಣೆ ಆಗಬೇಕು ಅನ್ನೋದ್ರ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ. ಇದರ ಅರ್ಥ ಇಷ್ಟ ನೀವು ಸಹಿತ ನಾವು ನೀವು ಪ್ರೇಕ್ಷಕರ ಜೊತೆ ನೀವು ಸಹಿತ ಇದರೆಲ್ಲ ಆಸಕ್ತಿ ಇದೆಯಂಥವ್ರು. ಎಷ್ಟೋ ಮನೆಗಳಲ್ಲಿ ಇವತ್ತು ಸಹಿತ ಪಾರಜಾತದ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ರಾಮನ ಕೃಷ್ಣನ ಕಥೆಗಳನ್ನು ಕೇಳದ ಭಾರತದ ಯಾವ ಕುಟುಂಬದ ಇವತ್ತು ಯಾವುದೇ ಧರ್ಮದವ್ರು ಇರ್ಬೋದು ಅವರು ಅಲ್ಲಿ ಧರ್ಮ ಮುಖ್ಯ ಆಗೋದಿಲ್ಲ. ಇವು ಕಥೆಗಳು ನಮ್ಮಲ್ಲಿ ಹಾಸೊಕ್ಕಾಗಿದ್ದಾವೆ. ಅದರಲ್ಲೂ ರಾಮಾಯಣ ಮತ್ತು ಮಹಾಭಾರತ ಅಂತೂ ಭಾರತದ ಈ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬರುವಲ್ಲೇ ದೊಡ್ಡ ಕೆಲಸವನ್ನು ಮಾಡಿದವ. ಹೀಗಾಗಿ ಅಲ್ಲಿ ಪ್ರತಿಯೊಂದು ಪಾತ್ರ ನಮಗೆ ಪ್ರೀತಿಯ ಮತ್ತು ಅದರ ಜೊತೆ ಬಯಲಾಟ ರೂಪದಲ್ಲಿ ನಮ್ಮಲ್ಲೇ ಉಳ್ಕೊಂಡು ಹೋಗುವಂಥದ್ದು ಅಷ್ಟು ಮುಖ್ಯದ. ಆ ದಿಶೆಯಲ್ಲೇ ಇವತ್ತೇನೋ ಒಂದು ಅಕಾಡೆಮಿ ಪ್ರಯತ್ನ ಮಾಡ್ತಾ ಇದೆ. ಆ ದಿಶೆಯಲ್ಲೇ ನಮ್ಮ ಈ ತಮ್ಮ ಬದುಕನ್ನು ತಮ್ಮ ಉದ್ಯೋಗದ ಜೊತೆಗೆ ಪಾರಜಾತ ತೊಡಗಿಸಿಕೊಂಡ ಅಥವಾ ಇನ್ನುಳಿದ ಸಣ್ಣಾಟ ಬಯಲಾಟಗಳು ತಮ್ಮ ತೊಡಗಿಸಿಕೊಂಡ ಉಳಿಸುವಲ್ಲಿ ಪ್ರಯತ್ನ ಮಾಡುತ್ತಿರುವಂಥ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರಿಗೂ ಸಹ ಧನ್ಯವಾದ ಹೇಳ್ತಾ ಅದೇ ಕಾರಣಕ್ಕೆ ಅಕಾಡೆಮಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ನಿರ್ಣಯಗಳು ಕಾರ್ಯರೂಪಕ್ಕೆ ಬರಲಿ. ಭವಿಷ್ಯದಲ್ಲಿ ಈ ಬಯಲಾಟ ನಮ್ಮ ಯಕ್ಷಗಾನದ ಒಂದು ಪ್ರಸಿದ್ಧಿ ಪಡೀಲಿ, ಅದೇ ಕಾಲಕ್ಕೆ ಆರ್ಥಿಕ
ಒಂದು ಬೆಂಬಲವನ್ನು ಜನಸಾಮಾನ್ಯರಿಂದ ಜೊತೆಗೆ ಮುಖ್ಯವಾಗಿ ಸರ್ಕಾರದಿಂದ. ಯಾಕೆ ಸರ್ಕಾರಕ್ಕೆ ಹೇಳಬೇಕಾಗ್ತದಂದ್ರೆ ಸರ್ಕಾರ ನಮ್ಮೆಲ್ಲರ ಟ್ಯಾಕ್ಸ್ ತೊಗೊಳ್ತದೆ. ಅದರಲ್ಲೂ ಕರ್ನಾಟಕ ಸರ್ಕಾರ ಸ್ವತಃ ಸಿದ್ದರಾಮಯ್ಯನವರು ಹೇಳುವಾಗ ವರ್ಷಕ್ಕೆ 3-4 ಲಕ್ಷ ಕೋಟಿ ರೂಪಾಯಿಗಳನ್ನ ನಮ್ಮನ್ನು ತೆಗೆದುಕೊಳ್ತಿದ್ದ. ಅದರಲ್ಲೂ ಸ್ವಲ್ಪ ಬದುಕುವಂಥ ಕೆಲಸವನ್ನು ನಿಜದ ಕಲಾವಿದರಿಗೆ ಮಾಡಿದ್ರೆ ನಿಶ್ಚಿತವಾಗಿ ಬಯಲಾಟ ಉಳಿತದೆ. ಅದ್ರ ಜೊತೆಗೆ ಪ್ರಯೋಗಗಳಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗ್ತದೆ. ಅದರಲ್ಲೂ ಇವತ್ತು ಮೀಡಿಯಾ ಬೆಳೀತಾ ಇದೆ, ಅದು ಇವತ್ತು ಸಾಕಷ್ಟು ಪ್ರೈವೇಟ್ದಲ್ಲಿಯೂ ಮೀಡಿಯಾಗಳಿದ್ದಾವೆ, ಅವರು ಸಹಿತ ಈ ಕಡೆ ಲಕ್ಷ ವಹಿಸಿ ಈ ಬಯಲಾಟನ ಉಳಿಸುವಲ್ಲಿ ಪ್ರಯತ್ನ ಮಾಡಿದರೆ ಖಚಿತವಾಗಿ ಈ ಒಂದು ಬಯಲಾಟನ ನಂಬಿ ಬದುಕುವವ್ರಿಗೆ ಬದುಕಾಗ್ತದೆ. ಜೊತೆಗೆ ನಮ್ಮ ಪರಂಪರೆ ಉಳಿಸ್ತಂತ ಹೇಳ್ತಾ ಇಲ್ಲಿವರೆಗೆ ಬಂದು ಮಾತಾಡಿದ ನಮ್ಮ ಈಶ್ವರ್ ಸಿಂಗ್ ಭಟ್ ಅವರು ಧನ್ಯವಾದ ಹೇಳ್ತಾ ಧನ್ಯವಾದ. ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದರೆ ಡಿಸ್ಲೈಕು ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗೋಣ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಸತ್ಯದ ಕೈಗೆ ನಡೆ. ವಂದನೆಗಳು.